ನಮಸ್ಕಾರ ಎಲ್ಲಾರ್ಗು ವಾಯ್ಸ್ ಚೇಂಜ್ ಆಗಿದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಂಗು ಹುಷಾರ್ ಇರಲಿಲ್ಲ ಈಗ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಜ್ವರ ಎಲ್ಲಾ ಬಿಟ್ಟು ಹೋಗಿ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಆ್ಯಕ್ಚುಲಿ ನನ್ನ ಒಂದು ಪೋಸ್ಟ್ಗೆ ನೀವೆಲ್ಲ ತುಂಬಾ ಚೆನ್ನಾಗಿ ನನಗೆ ಆ್ಯಕ್ಚುಲಿ ರೆಸ್ಪಾನ್ಸ್ ಮಾಡಿದ್ರಿ ನಂಗೆ ಹುಷಾರಿಲ್ಲ ಇಲ್ಲ ಅಂದಾಗ ಪ್ರತಿಯೊಬ್ಬರು ಕೂಡ ಕನ್ಸರ್ನ್ ತೋರ್ಸಿದಿರ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅದು ನೋಡಿನೇ ನಂಗೆ ತುಂಬಾ ಖುಷಿ ಆಯಿತು ನನ್ನ ಜ್ವರ ಅಲ್ಲೇ ಅರ್ಧ ಹೊರಟೋಯ್ತು ತುಂಬಾ ಜನ ಮೆಸೇಜ್ ಮಾಡ್ತಿದ್ದೀರಾ ಎಲ್ಲಾರು ಶುಭ ಸಂಜೆ ಗುಡ್ ಈವ್ನಿಂಗ್ ಅಂತೆಲ್ಲ ಮಾಡ್ತಿದ್ದಾರೆ ರೋಹಿತ್ ಮುತ್ತು ಅಶ್ವಿನಿ ಅವರು ರಾಜು ಅವರು ರೋಹಿತ್ ಅವರು ಮಲ್ಲೇಶ್ ಅವರು ರಮೇಶ್ ಅವರು ಎಲ್ಲರಿಗೂ ಹಾಯ್ ಪ್ರತೀಕ್ ಅವರು ಹವರಿಯು ಅಂತಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈಗ ಪರವಾಗಿಲ್ಲ ಪ್ರತೀಕ್ ಅವರೇ ಥ್ಯಾಂಕ್ ಯು ಪ್ರಶಾಂತ್ ಅವರು ಆ ಪ್ರಶಾಂತ್ ಅವರೇ ಈಗ ಪರವಾಗಿಲ್ಲ ಥ್ಯಾಂಕ್ ಯು ಚೆನ್ನಾಗಿದ್ದೀನಿ ಆ ಮಂಜು ಈಗ ಓಕೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ಯಾಕೆ ಅಂತಂದ್ರೆ ಸ್ವಲ್ಪ ನೆಗಡಿ ಇದೆ ಜ್ವರ ಎಲ್ಲ ಹೊರಟೋಗಿದೆ ಆ್ಯಂಡ್ ವಿಜು ಅವರು ಗುಡ್ ಈವ್ನಿಂಗ್ ಪಪ್ಪು ಥ್ಯಾಂಕ್ ಯು ರೋಹಿತ್ ಅವರು ಥ್ಯಾಂಕ್ ಯು ರೋಹಿತ್ ಅವರೇ ರಮೇಶ್ ಅವರು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತಿದ್ದೀರಾ ಥ್ಯಾಂಕ್ ಯು ಅಶ್ವಿನಿ ಅವರು ಹಾಯ್ ಮಯ್ಯ ಅಂತ ಇದ್ದಾರೆ ಹಲೋ ನಾನೀಗ ಪರವಾಗಿಲ್ಲ ಅವರೇ ಮಂಜುನಾಥ್ ಅವರೇ ನಮಸ್ತೆ ದೇವ್ ಅವರೇ ನಮಸ್ತೆ ಸುನೀಲ್ ಗೌಡ್ರೆ ಗುಡ್ ಈವ್ನಿಂಗ್ ಸೆಂದ ಥ್ಯಾಂಕ್ ಯು ಸೋ ಮಚ್ ರಘು ಅವರು ಯು ಅಂತಿದ್ದಾರೆ ಈಗ ಪರವಾಗಿಲ್ಲ ರಮೇಶ್ ಅವರೇ ಪರವಾಗಿಲ್ಲ ಆರಾಮಾಗಿದ್ದೀನಿ ಕಾರ್ತಿಕ್ ಅವರೇ ಹಾಯ್ ಮಧು ಅವರೇ ಹಾಯ್ ಮಂಜು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಂಚಮ್ ನಮಸ್ತೆ ಪಂಚಮ್ ಮನೋಜ್ ಅವರು ನಮ್ಮ ಮ್ಯಾಮ್ ನಿಮ್ಮ ನೇಮ್ನಲ್ಲಿ ಯಾರೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತಿದ್ದಾರೆ ಏ ಪ್ಲೀಸ್ ಯಾವ್ದದು ನನ್ಗೆ ಒಂಚೂರು ಲಿಂಕ್ ನ ಸೆಂಡ್ ಮಾಡಿ ಪ್ಲೀಸ್ ನನ್ಗೆ ಇದು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಅನ್ನಿಸ್ತದೆ ದಯವಿಟ್ಟು ಸೆಂಡ್ ಮಾಡಿ ಅದು ಯಾವ ಲಿಂಕ್ ಅಂತ ರೋಹಿತ್ ಅವರು ಉಡುಪಿಗೆ ಬನ್ನಿ ಅಂತಿದ್ದಾರೆ ಖಂಡಿತ ನನ್ನೂರದು ಖಂಡಿತ ಬರ್ತೀನಿ ಒಂದ್ ದಿವಸ ಬಿಡು ಮಾಡ್ಕೊಂಡ್ ಬರಬೇಕು ನನ್ನ ಅಜ್ಜಿ ನನ್ನ ಫುಲ್ ಫ್ಯಾಮಿಲಿ ಅಲ್ಲೇ ಇರೋದು ಸಂಗಮೇಶ್ ಅವರು ಹಾ ಈಗ ಪರವಾಗಿಲ್ಲ ಸಂಗಮೇಶ್ ಅವರೇ ಮಹಮ್ಮದ್ ಅವರು ಹಾಯ್ ಅಂತಿದ್ದಾರೆ ನಿಖಿಲ್ ಅವರು ಹಾಯ್ ಅಂತಿದ್ದಾರೆ ಕುಮಾರ್ ಅವರು ವೆರಿ ಗುಡ್ ಈವ್ನಿಂಗ್ ಅಂತಿದ್ದಾರೆ ವೆರಿ ಗುಡ್ ಈವ್ನಿಂಗ್ ಮಂಜುನಾಥ್ ಅವರೇ ವೆರಿ ಗುಡ್ ಈವ್ನಿಂಗ್ ಕೃಷ್ಣ ಅವರೇ ಹಲೋ ಪ್ರಶಾಂತ್ ಅವರೇ ಹಾಯ್ ನಮಸ್ಕಾರ ಮಂಜುನಾಥ್ ಅವರು ಓ ಮಂಜು ಮಂಜು ಪ್ಲೀಸ್ ಟೇಕ್ ಕೇರ್ ಯಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ಅಪ್ಪು ಹೌ ಆರ್ ಯು ಬಿ ಜೆ ಸ್ವಾಮಿ ಅವರು ಹಾಯ್ ಅಂತಿದ್ದಾರೆ ಹಲೋ ರಾಜೇಶ್ ಗೌಡ್ರು ಕೂರ್ಗಗೆ ಬನ್ನಿ ಅಂತಿದ್ದಾರೆ ಖಂಡಿತ ಬರ್ತೀನಿ ಒಮ್ಮೆ ಎಸ್ ಪಂಚಮ್ ಅವರೇ ಈಗ ನನ್ನ ಹೆಲ್ತ್ ಪರವಾಗಿಲ್ಲ ರವಿ ನಾಗರಾಜ್ ಅವರು ಮಧು ಅವರು ಎಲ್ಲರೂ ಹಾಯ್ ಗುಡ್ ಈವ್ನಿಂಗ್ ಅಂತಿದ್ದಾರೆ ವೆರಿ ಗುಡ್ ಈವ್ನಿಂಗ್ ನಿಖಿಲ್ ಅವರು ನಿಖಿಲ್ ಅವರೇ ಈಗ ಪರವಾಗಿಲ್ಲ ನಾನು ಬರತ್ ಅವರು ಹಾಯ್ ಅಂತಿದ್ದಾರೆ ಹಲೋ ರಮೇಶ್ ಅವರು ಪ್ಲೀಸ್ ಟೇಕ್ ಆಕ್ಷನ್ ಹೂ ಕ್ರಿಯೇಟೆಡ್ ಫೇಕ್ ಅಕೌಂಟ್ ಅಂತ ಇದ್ದಾರೆ ರಮೇಶ್ ಅವರೇ ನನಗೆ ಅದು ಯಾವ ಲಿಂಕ್ ಅಂತ ಯಾರಾದರೂ ನೀವು ನೋಡಿದ್ರೆ ದಯವಿಟ್ಟು ಸೆಂಡ್ ಮಾಡಿ ಸರಿಯಾಗೇ ಬುದ್ಧಿ ಕಲ್ಸೋಣ ಈಗಂತೂ ಸೈಬರ್ ಪೊಲೀಸ್ ಅವರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಲೇಡೀಸ್ ಅಂತಲ್ಲ ಯಾರಿಗೆ ಆದ್ರೂ ಕೂಡ ಇಂಥದ್ದೇನೇ ಕ್ರೈಮ್ ಬಂದ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವರೇ ನೋಡ್ಕೋತಾರೆ ಪರಮ್ ಅವರೇ ನಮಸ್ತೆ ಜಯಂತ್ ಅವರೇ ನಮಸ್ತೆ ಪ್ರಶಾಂತ್ ಅವರು ಪ್ರಶಾಂತ್ ಅವರೇ ಈಗ ಓಕೆ ಪರವಾಗಿಲ್ಲ ಓಕೆ ರವಿ ಅವರು ಹಾಯ್ ಅಂತಿದ್ದಾರೆ ಒನ್ಸ್ ರವಿ ಕುಮಾರ್ ಅವರು ಕಾಫಿ ಕುಡೀರಿ ಕೋಲ್ಡ್ಗೆ ಅಂತ ಆಕ್ಚುಲಿ ರವಿಯವರೇ ಎಷ್ಟು ಕಷಾಯ ಪಪ್ಪ ಮಾಡ್ಕೊಟ್ಟಿದಾರೋ ನಮ್ಮ ತಾಯಿ ಗೊತ್ತಿಲ್ಲ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ತುಂಬ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಿಸಿ ನೀರು ಕಷಾಯ ಆ್ಯಂಡ್ ಕ್ಲಿನಿಕ್ ಹೋಗಿ ಆಂಟಿಬಯಾಟಿಕ್ಸ್ ಕಂಪ್ಲೀಟ್ಲಿ ಹ್ಯಾವ್ ಡನ್ ಎವ್ರಿಥಿಂಗ್ ಐ ಹ್ಯಾವ್ ಡನ್ ಈಗ ಅದಕ್ಕೆ ಪರವಾಗಿಲ್ಲ ಅದಕ್ಕೆ ಲೈವ್ ಬಂದಿದ್ವಿ ಲೈವ್ ಬರೋಕ್ಕೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕಾಗಿತ್ತು ನಿಮ್ಮತ್ರ ಎಲ್ಲ ವಿ ಒಂದಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಶೇರ್ ಮಾಡಬೇಕಾಗಿತ್ತು ಹಾಗಾಗಿ ಲೈವ್ ಬಂದಿದ್ದೀನಿ ಓಕೆ ಏನು ವಿಚಾರ ಅನ್ನೋದು ಬಂದಿರೋದು ಇವಾಗ ಏನು ವಿಚಾರ ಅಂತ ಹೇಳ್ತೀನಿ ಕೇಳಿ ನನ್ನ ವಾಲ್ ಅಲ್ಲಿ ನೀವು ನೆನ್ನೆ ಅಲ್ಲ ಮೊನ್ನೆ ನಾನು ಒಬ್ಬ ಲೋಫರ್ ಬಗ್ಗೆ ಹಾಕಿದೀನಿ ಲೋಫರ್ ಅಂತಾನೆ ಹೇಳ್ತೀನಿ ದಯವಿಟ್ಟು ಯಾರು ಈ ಪದ ನಾನು ಬಳಸೋದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಬಿಕಾಸ್ ಅವನ್ ಏನ್ ಕೆಲಸ ಮಾಡಿದಾನೆ ಅಂತ ಗೊತ್ತಾದ್ರೆ ನೀವು ಎಲ್ಲ ಬಾಯ್ ಬಂದಂಗೆ ಹೋಗ್ತೀರಾ ಚಂದ್ರಕಾಂತ್ ಸೋನರ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇದ್ದಾನೆ ನಾನು ಪ್ರತಿ ಒಬ್ರಿಗುನು ಹೇಳ್ತಾ ಇದೀನಿ ದಯವಿಟ್ಟು ಯಾರಾದ್ರೂ ಅವನನ್ನ ನೀವು ಫ್ರೆಂಡ್ ಮಾಡ್ ಈಗ ಮೋಸ್ಟ್ಲಿ ಡಿಆಕ್ಟಿವೇಟ್ ಕೆಲಸನೇ ಅಕೌಂಟ್ ಹಿಡಿಯೋದು ಏನು ನಾನು ಒಂದ್ ವಿಚಾರ ಹೇಳ್ತೀನಿ ಎಲ್ಲಾರ್ಗು ಸೀರಿಯಸ್ ಆಗಿ ಈ ವಿಚಾರನ ಎಲ್ಲಾರು ಕನ್ಸಿಡರ್ ಮಾಡಿ ದಯವಿಟ್ಟು ನಾನು ನಿಮ್ಮ ಮನೆ ಮಗಳು ಅಂತ ಅನ್ಕೊಳ್ಳಿ ಈ ಮಾತನ್ನ ಹೇಳುವಾಗ ಮುಜುಗರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಮಾತನ್ನ ನೀವು ಕೇಳುವಾಗ ನೋಡಿ ಎಲ್ಲಾರ್ಗು ಅಷ್ಟೇ ಫಿಲಮ್ ಇಂಡಸ್ಟ್ರಿ ಅಂತಂದ್ರೆ ಒಂದು ಡಿಫ್ರೆಂಟ್ ಆದ ದುನಿಯಾ ಬಣ್ಣದ ಲೋಕ ಎಲ್ಲರೂ ಇಲ್ಲಿ ಖುಷಿಯಾಗಿದ್ದೀವಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಈ ಪ್ರತಿಯೊಂದು ಫೀಲ್ಡ್ ತಗೊಂಡ್ರು ಆ ಫೀಲ್ಡ್ ಅಲ್ಲಿ ಅದರದೇ ಆದ ಪ್ರಾಬ್ಲಮ್ಸ್ ಇರುತ್ತೆ ಅದರದೇ ಆದ ಸಂತೋಷ ಇರುತ್ತೆ ಹಾಗೆ ಎಷ್ಟೋ ಜನ ಈ ಒಂದು ನಮ್ಮ ಒಂದು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು ಪ್ರತಿಯೊಂದು ನಂಬಿಕೊಂಡು ಬದುಕ್ತಾ ಇದೀವಿ ಎಷ್ಟೋ ಜನ ಬದುಕ್ತಾ ಇದೀವಿ ಎಷ್ಟೋ ಜನ ಸಾಮಾನ್ಯರಿಗೆ ಅಥವಾ ಈಗ ಅಪ್ಕಮಿಂಗ್ ಹುಡುಗ ಹುಡುಗಿರಿಗೆ ಏನಾಗುತ್ತೆ ಈಗ ದಿನೇ ದಿನೇ ಬರ್ತಾ ಇರುವಂತಹ ಪ್ರೋಗ್ರಾಮ್ಸ್ ಆಗಿರ್ಬೋದು ಎಷ್ಟೋ ಜನ ಹೊಸ ಹೊಸ ನಟ ನಟಿಯರು ಬರ್ತಾ ಇದ್ದಾರೆ ಅದನ್ನ ನೋಡಿ ಏನನ್ಸುತ್ತೆ ನಾನ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಬರುತ್ತೆ ಈ ತರ ಒಂದು ಏನು ಅಂಶ ನಿಮ್ ತಲೆಗ್ ಬರುತ್ತೆ ಅದು ತಪ್ಪಲ್ಲ ಯಾಕೆ ಅಂತಂದ್ರೆ ನಾನು ಕೂಡ ಇದೇ ತರ ಕನಸನ್ನ ಹೊತ್ಕೊಂಡು ಇಂಡಸ್ಟ್ರಿ ಕಾಲಿಟ್ಟಿದ್ದು ಇಲ್ಲಿ ಎಲ್ರೂ ಕೆಟ್ಟವರು ಅಂತ ನಾನು ಹೇಳಕ್ಕಾಗಲ್ಲ ಇಲ್ಲಿ ಯಾವ್ದೇ ಫೀಲ್ಡ್ ತಗೊಂಡ್ರು ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ನಾವು ಯಾರ ಜೊತೆ ಬೆರಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಈ ಒಂದು ಎಸ್ಪೆಷಲಿ ನಮ್ಮ ಒಂದು ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲಾರ್ಗು ಸ್ಟಾರ್ಟಿಂಗ್ ಬಂದಾಗ್ಲೆ ಒಳ್ಳೆಯವರು ಸಿಕ್ತಾರೆ ಅಂತ ಹೇಳಕ್ ಆಗಲ್ಲ ತುಂಬಾ ಜನ ಮಿಸ್ಗೈಡ್ ಮಾಡುವಂತವ್ರು ಸಿಕ್ತಾರೆ ನೀವು ದಯವಿಟ್ಟು ಯುವಕ ಯುವತಿಯರಲ್ಲಿ ನನ್ನ ಪರ್ಸನಲ್ ಮನವಿ ಏನು ಅಂತಂದ್ರೆ ಯಾವುದೇ ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮಗೆ ಅಪ್ರೋಚ್ ಮಾಡಿದ್ರೆ ಅಥವಾ ನೀವು ಅವರಿಗೆ ಏನಾದ್ರೂ ಚಾನ್ಸ್ ಕೇಳೋಕೆ ಅಂತ ಹೋಗಿದ್ರೆ ಫಸ್ಟ್ ಅವ್ರು ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ ಏನಕ್ಕೆ ಈ ವಿಚಾರನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ಈಗ ಬರ್ತೀನಿ ಮ್ಯಾಟ್ರಿಗೆ ಚಂದ್ರಕಾಂತ್ ಅನ್ನುವಂತ ಒಬ್ಬ ದೊಡ್ಡ ಲೋಫರ್ ಏನ್ ಮಾಡ್ತಾನೆ ಅಂದ್ರೆ ಡಾಕ್ಯುಮೆಂಟ್ರಿ ಫಿಲಂ ಮಾಡ್ತೀನಿ ಅಂತ ಹೇಳಿ ಬರ್ತಾನೆ ಡಾಕ್ಯುಮೆಂಟ್ರಿ ಫಿಲಮ್ ಫಿಲಂ ಮಾಡ್ತೀವಿ ಅಂತ ಹೇಳಿಬಿಟ್ಟು ಫಸ್ಟ್ ಅವ್ನು ಅಪ್ರೋಚ್ ಕೊಡೋದು ಹುಡುಗಿರ್ಗೆ ಅದು ಯಾವ ತರ ಈಗ ತಾನೇ ಇಂಡಸ್ಟ್ರಿ ಕಾಲಿಟ್ಟು ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋ ತುಂಬಾ ಆಸೆಗಳನ್ನು ಹೊತ್ಕೊಂಡ್ ಬಂದಿರೋಂತ ಹುಡುಗಿರ್ನೆ ಅವ್ನ ಟಾರ್ಗೆಟ್ ಮಾಡ್ತಾನೆ ಅವ್ನ್ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ ಡಾಕ್ಯುಮೆಂಟ್ರಿ ಮೂವೀಸ್ಗೆ ನನಗೆ ಫೋಟೋಸ್ ಬೇಕು ಅಂತಾನೆ ಯೂಶಯಲಿ ಹೊಸ್ದಾಗಿ ಯಾರು ಇಂಡಸ್ಟ್ರಿಗೆ ಬರ್ಬೇಕನ್ನೋ ಆಸೆ ಇಟ್ಕೊಂಡಿರ್ತಾರೆ ಪೋರ್ಟ್ಫೋಲಿಯೋಗಳು ಅಷ್ಟಾಗಿರಲ್ಲ ಅವ್ರು ಮಾಡ್ತಾರೆ ಫೋಟೋಸ್ ಇಲ್ಲ ಅಂತಾರೆ ಅವಾಗ ಅವನೇನ್ ಮಾಡ್ತಾನೆ ಅಂತಂದ್ರೆ ನಿಮ್ ಫೋಟೋಸ್ನ ನೀವು ಮನೇಲೆ ತೆಗೆದು ಕಳಿಸಿ ಅಂತಾನೆ ನಿಮ್ ಬಾಡಿ ಸೈಜ್ ಎಲ್ಲ ಕಳಿಸಿ ಅಂತಾನೆ ನಾವು ಕಳ್ಸಿದ್ರಿ ಕಳ್ಸಿದ್ವಿ ಅಂತ ಇಟ್ಕೊಳ್ಳಿ ಇಲ್ಲ ಆಕ್ಚುಲಿ ಅದು ಓಪನ್ ಆಗಿ ನೀವು ಏನಿದೆ ನಿಮ್ ಬಾಡಿನ ಎಕ್ಸ್ಪೋಸ್ ಮಾಡಿ ನನಗೆ ನೀವು ಕಳಿಸಿ ಅಂತಾನೆ ಹೊಸದಾಗಿ ಏನ್ ಬರ್ತಿರ್ತಾರಲ್ಲ ಹುಡುಗ ಹುಡುಗಿರಿಗೆ ಆಸೆ ಅವರಿಗೆ ಪ್ರಾಪರ್ ಗೈಡ್ ಆಗಿಲ್ಲ ಅಂದ್ರೆ ಈ ತರ ಆಗುತ್ತೆ ಇಂಥ ಇಂಥವ್ರು ಸಿಕ್ಕಾಗ ಏನೇನ್ ಆಗುತ್ತೆ ಅಂತ ಹೇಳ್ತೀನಿ ಕೆಲವೊಬ್ರು ಎಚ್ಚೆತ್ಕೊಂಡ್ರೆ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ ಇನ್ ಕೆಲವೊಬ್ರು ಎಲ್ಲೋ ಆಸೆ ಕೊಡಿಸ್ತಾನೇನೋ ಕೊಡಿಸ್ತಾನೇನೋ ಅಂತ ಯಾಕಂದ್ರೆ ಮರಳು ಮಾತಾಡೋರ್ಗೆ ಇಡೀ ದುನಿಯಾದಲ್ಲಿ ಎಷ್ಟೋ ಎಷ್ಟೋ ಜನ ಇದ್ದಾರೆ ಅಂತವ್ರಿಗೆ ತುಂಬಾ ಜನ ಏನ್ ಮಾಡ್ತಾರೆ ನಂಬೋದೇ ಜಾಸ್ತಿ ಸೊ ಏನ್ ಮಾಡ್ತಾರೆ ಈ ತರ ಇದ್ದಾಗ ನಾಲ್ಕು ಲಕ್ಷ ಕೊಡ್ತಾರೆ ಐದು ಲಕ್ಷ ಕೊಡ್ತಾರೆ ಒಂದು ಡಾಕ್ಯುಮೆಂಟ್ರಿಗೆ ಅಂದ್ರೆ ಎಲ್ಲ ಅವನ ಮಾತನ್ನ ಮರಳಾದವರು ಎಷ್ಟೋ ಜನ ಹುಡುಗಿರ್ ಏನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವನಿಗೆ ಅವನ ಬಲೆ ಬಿದ್ದು ತುಂಬಾ ಅನುಭವಿಸಿದಾರೆ ಆದ್ರೆ ನಾನು ಒಂದ್ ವಿಚಾರ ಹೇಳ್ತೀನಿ ನಾನ್ ಇಂಡಸ್ಟ್ರಿಗ್ ಬಂದ ಹೊಸ್ರಲ್ಲಿ ಈ ಲೋಫರ್ ತುಂಬಾ ಇದೇ ತರ ಕೆಲಸ ನನ್ ವಿಚಾರಕ್ ಮಾಡಿದ್ದ ಬಟ್ ನನಗೆ ಮ್ಯಾಟ್ರ್ ಗೊತ್ತಾಯ್ತು ನಾನು ಅವನ್ ಏನೇನ್ ಮಾಡಿದಾನೆ ಯಾರ್ಯಾರು ಹುಡುಗಿರ ಹೆಸರು ಹೇಳಿದಾನೆ ನನಗೆ ಗೊತ್ತಾಗ್ಬಿಡ್ತು ಗೊತ್ತಾಗ್ಬಿಡ್ತಾವ್ ಎಂತ ಲೋಫರ್ ಅಂತ ಅವನನ್ನ ನಾನು ಇದೇ ಎಫ್ ಬಿ ನಲ್ಲಿ ಫ್ರೆಂಡ್ ಮಾಡ್ಕೊಂಡಿದ್ದೆ ಐದು ವರ್ಷದ ಹಿಂದೆನೆ ಬ್ಲಾಕ್ ಮಾಡಿದೆ ಅವನು ಯಾರಿಗೂ ಯಾವ ಚಾನ್ಸು ಕೊಡ್ಸಲ್ಲ ಯಾರಿಗೇನೂ ಮಣ್ಣನ್ ಗಟ್ಟಿ ಮಾಡಲ್ಲ ಬರೀ ಹುಡುಗಿರ್ ನೇಕೆಡ್ ಫೋಟೋಗಳನ್ನ ಅಥವಾ ಎಕ್ಸ್ಪೋಸ್ ಆಗಿರೋ ಫೋಟೋಗಳನ್ನ ಉಪಯೋಗಿಸ್ಕೊಂಡು ತುಂಬಾ ಬೇರೆ ತರ ಮಿಸ್ಯೂಸ್ ಮಾಡ್ಕೋತಾನೆ ಅದಕ್ಕಾಗಿ ನಾನು ಚಂದ್ರಕಾಂತ್ ಅನ್ನುವಂತಹ ವ್ಯಕ್ತಿ ಯಾರಿಗಾದರೂ ಫ್ರೆಂಡ್ ಆಗಿದ್ರೆ ದಯವಿಟ್ಟು ಬ್ಲಾಕ್ ಮಾಡಿ ಅಂತ ಹೇಳಿದ್ದು ಇದೇ ರೀಸನ್ಗೆ ಬೇರೆ ಏನಕ್ಕೂ ಅಲ್ಲ ಎಲ್ರು ತುಂಬಾ ನನಗೆ ಕೇಳ್ತಾ ಇದ್ರಿ ಯಾಕೆ 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 ಅಂತ ಏನು ವಿಚಾರ ಅಲ್ಲ ಇದೇ ವಿಚಾರ ದಯವಿಟ್ಟು ಹೇಳ್ತೀನಿ ಕೇಳಿ ಯಾವುದೇ ನೀವು ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿರೋದು ತಪ್ಪಲ್ಲ ಆದರೆ ನಿಮಗೆ ಯಾರು ಸಿಗ್ತಾರೆ ಅದನ್ನು ಹೇಗೆ ಯೂಸ್ ಮಾಡ್ಕೋತೀರಾ ಅನ್ನೋದು ತುಂಬಾ ಡಿಪೆಂಡ್ ಆಗುತ್ತೆ ಯಾಕೆ ಅಂತಂದ್ರೆ ನಾನು ಇಂಡಸ್ಟ್ರಿಲ್ ಇದ್ದೋಳೆ ಇವತ್ವರ್ಗುನು ನಾನು ಅದರಿಂದಾನೇ ಊಟ ಮಾಡ್ತಿರೋದು ಎಲ್ಲರೂ ಒಂದೇ ತರ ಇರಲ್ಲ ಅದಕ್ಕಾಗಿ ನಾನು ಹೇಳ್ತೀನಿ ಸುಮ್ಮನೆ ಆಸೆ ಎಲ್ಲರಿಗೂ ಇರುತ್ತೆ ಆದ್ರೆ ನೀವು ಹೋಗೋ ದಾರಿ ತುಂಬಾ ಕರೆಕ್ಟ್ ಆಗಿರಬೇಕು ಅಂಡ್ ಕೇರ್ಫುಲ್ ಆಗಿರಬೇಕು ನೀವು ಸುಮ್ಮನೆ ಯಾರೋ ಒಂದು ಹತ್ತು ಜನ ನೋಡಿ ನಿಮ್ಗೆ ಹೇಳ್ತೀನಿ ಕಂಠೀರುವ ಸ್ಟುಡಿಯೋನಲ್ಲಿ ನಡೆಯೋ ಕತೆಗಳು ಹೇಳ್ತೀನಿ ಕಂಠೀರುವ ಸ್ಟುಡಿಯೋನಲ್ಲಿ ತುಂಬ ತುಂಬಾ ಜನ ಈ ತರ ಕೆಲಸಕ್ಕೆ ಬಾರದೆ ಇರೋರು ಓಡಾಡ್ತಿರ್ತಾರೆ ಅವ್ರ ಪಾಪ ಯಾವುದೇ ಡೈರೆಕ್ಟರ್ ಹತ್ರ ಇರಲ್ಲ ಪ್ರೊಡ್ಯೂಸರ್ ಹತ್ರ ಇರಲ್ಲ ಸುಮ್ಮನೆ ನನ್ಗೆ ಅವ್ರ್ ಗೊತ್ತು ಇವ್ರ್ ಗೊತ್ತು ಅಂತ ತಿರ್ಕೊಂಡಿರ್ತಾರೆ ಪಾಪ ಈ ಹೊಸದಾಗಿ ಬಂದಿರೋರು ಅವ್ರ ಮನೇಲಿ ತೆಗ್ದಿರೋ ಫೋಟೋನೋ ಸ್ಟುಡಿಯೋದಲ್ಲಿ ತೆಗ್ದಿರೋ ಫೋಟೋನೋ ಇಟ್ಕೊಂಡು ಬರ್ತಾರೆ ಆ ನನ್ನ ಮಕ್ಳು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ನಾನು ಚಾನ್ಸ್ ಕೊಡ್ತೀನಿ ಅಷ್ಟ್ ದುಡ್ಡು ಕೊಡು ಇಷ್ಟು ದುಡ್ಡು ಕೊಡು ನಾನು ಡೈರೆಕ್ಟಾಗಿ ಆಗಿ ನಿನ್ಗೆ ಚಾನ್ಸ್ ಕೊಡ್ಸ್ತೀನಿ ಅಂತೆಲ್ಲ ತಗೊಂಡ್ಬಿಟ್ಟು ಎಷ್ಟೋ ಜನ ಕೈ ಎತ್ತಿದ್ದಾರೆ ದಯವಿಟ್ಟು ನಾನು ಹೇಳ್ತಾ ಇದೀನಿ ಎಲ್ಲರೂ ನೀವೆಲ್ಲ ನನಗೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರ್ತಾರ ನಾನು ತುಂಬಾ ನಾನು ಇದೇ ತರ ಪರಿಸ್ಥಿತಿನಲ್ಲಿ ಇರ್ಬೇಕಾಗಿತ್ತು ಏನೋ ಗೊತ್ತಿಲ್ಲ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋಬೇಕಾಗಿತ್ತು ಬಟ್ ಏನೋ ನನ್ನನ್ನ ದೇವರು ಬಚಾವ್ ಮಾಡಿದ್ದಾನೆ ನನಗೆ ಒಳ್ಳೆ ಡೈರೆಕ್ಟ್ರುಗಳು ಡೈರೆಕ್ಟ್ ಆಗಿ ಸೀರಿಯಲ್ಗೆ ನಾನು ಜಂಪ್ ಆಗ್ಬಿಟ್ಟೆ ಒಳ್ಳೆಯವ್ರು ಸಿಕ್ಕರು ನಾನು ಇವತ್ತವರೆಗೂ ಸೀರಿಯಲ್ ಇಂದ ಊಟ ಮಾಡಿದೀನಿ ದಯವಿಟ್ಟು ಹೇಳ್ತೀನಿ ಎಷ್ಟೋ ಜನ ಸೀರಿಯಲ್ ನಾವು ಸೇರ್ಕೋಬೇಕು ನನಗೆ ಎಷ್ಟೋ ಇನ್ಬಾಕ್ಸ್ ಅಲ್ಲಿ ಬರ್ತಿರತ್ತೆ ನಂಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕೊಡ್ಸಿ ಮೇಡಮ್ ಕೊಡ್ಸಿ ಮೇಡಮ್ ಅಂತ ಯಾವ್ದ ಯಾವ್ದೇ ಇರ್ಬೋದು ಇವಾಗ ನಾವೊಂದ್ ಮಾತು ಹೇಳ್ತೀನಿ ಕೇಳಿ ಈಗ ನಾನ್ ಯಾವ್ದಾದ್ರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಹಂಗಿದ್ರೆ ಅಥವಾ ನಾನ್ ಯಾವ್ದಾದ್ರು ಸೀರಿಯಲ್ ಡೈರೆಕ್ಟ್ ಮಾಡೋ ಹಂಗಿದ್ರೆ ನಾನೇ ಫಿಲ್ಟರ್ ಮಾಡಿ ನಿಮ್ಮನ್ ತಗೋಬಹುದಾಗಿತ್ತು ಬಟ್ ಇಲ್ಲಿ ಯಾರೋ ಡೈರೆಕ್ಟರ್ ಇರ್ತಾರೆ ಯಾರೋ ಪ್ರೊಡ್ಯೂಸರ್ಸ್ ಇರ್ತಾರೆ ಸೊ ಅವರ ಒಂದು ಏನಂತಾರೆ ಅವ್ರಿಗೆ ಆದ ಒಂದು ವ್ಯೂ ಇರುತ್ತೆ ಇಂಥ ಕ್ಯಾರೆಕ್ಟರ್ ಇಂಥವ್ರನ್ನೇ ತಗೋಬೇಕು ಅಂತ ಆಗ ಮಾತ್ರ ತಗೋತಾರೆ ನಾನು ನಿಮ್ಮನ್ನು ಸುಮ್ಮನೆ ಅಪ್ರೋಚ್ ಮಾಡಿಸ್ಬಿಟ್ಟು ನಾನು ನಿಮ್ಮನ್ನ ಕಳ್ಸಿಬಿಟ್ಟು ನೀವು ಮುಖ ಒಣಸ್ಕೊಂಡ್ ಬಂದ್ರೆ ಪಾಸಿಟಿವ್ ಆಗಿ ಅದನ್ನ ಸ್ಟ್ರೈಟಾಗಿ ನೀವು ತಗೊಂಡ್ರೆ ಓಕೆ ಎಷ್ಟೋ ಜನ ಡಿಸಪಾಯಿಂಟ್ ಆಗ್ತಾರೆ ಯಾಕೆಂದರೆ ಇಲ್ಲಿ ತುಂಬಾ ತಾಳ್ಮೆ ವಹಿಸ್ಬೇಕಾಗತ್ತೆ ಇಮಿಡಿಯೇಟ್ ಆಗಿ ನಿಮ್ಗೆ ಯಾರಿಗೂ ಏಕ್ದಮ್ ಸಿಗಲ್ಲ ನಾವು ಯಾರು ಏಕ್ದಮ್ ಆಗಿ ನಮ್ಗೆ ಚಾನ್ಸ್ ಸಿಕ್ಕು ನಾವು ಈಗ ಈ ಲೆವೆಲ್ಗೆ ಬಂದಿಲ್ಲ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ವೇಟ್ ಮಾಡ್ಬೇಕು ನಾನು ನನ್ನ ವಾಲ್ ಅಲ್ಲಿ ಹಾಕ್ತಾನೆ ಇರ್ತೀನಿ ನಿಮ್ಗೆ ಯಾವ್ದಾದ್ರು ಕಡೆ ಆಕ್ಟಿಂಗ್ ಆಪರ್ಚುನಿಟೀಸ್ ಇತ್ತು ಅಂತಂದ್ರೆ ಆಡಿಷನ್ ನಡೀತಿತ್ತು ಅಂದ್ರೆ ಸ್ಕ್ರೀನ್ ಟೆಸ್ಟ್ ನಡೀತಿತ್ತು ಅಂದ್ರೆ ಅದು ಜಿನೇನಾಗಿದ್ರೆ ಮಾತ್ರ ನಾನು ನೋಡಿ ನನ್ನ ವಾಲ್ಗೆ ಹಾಕೊಳ್ತೀನಿ ಅಂತವ್ರು ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಟ್ರೈ ಮಾಡ್ಬೋದು ಆದ್ರೆ ಇದೇ ಜೀವನ ಅಂತ ನೀವೇನಾದ್ರೂ ಹೊಸದಾಗಿ ಬರೋರು ಆಸೆ ಹೊತ್ತಿದ್ರೆ ದಯವಿಟ್ಟು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾವ್ದಾದ್ರು ಒಂದು ಪ್ರೊಫೆಷನ್ ಅಂತ ಇಟ್ಕೊಳ್ಳಿ ನೀವು ಓದಿದ್ರೆ ಯಾವ್ದಾದ್ರು ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇರಿ ಆದ್ರೆ ಆಕ್ಟಿಂಗ್ನ ನೀವ್ ಏನ್ ಅನ್ಕೊಂಡಿದಿರ ಆ ಲೆವೆಲ್ ಅಚೀವ್ ಆಗೋವರೆಗೂ ನಿಮ್ಮ ನೀವ್ ಏನ್ ಕೆಲಸ ಮಾಡ್ತಿರ್ತೀರಲ್ಲ ಆ ಕೆಲಸನ ಬಿಡಕ್ ಹೋಗ್ಬೇಡಿ ಬಿಕಾಸ್ ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇದೆ ಎಷ್ಟೋ ಈಗ ದೊಡ್ಡ ಹೆಸರುವಾಸಿ ಆಗಿರೋ ನಟ ನಟರಿಗೂ ಇದು ತಪ್ಪಿದ್ದಲ್ಲ ಎಲ್ಲರೂ ಕಷ್ಟಪಟ್ಟೆ ಬಂದಿದ್ದು ಅದಕ್ಕೆ ಇದಕ್ಕೆಲ್ಲ ಟೈಮ್ ತಗೊಳುತ್ತೆ ನೀವು ಏಕಾಏಕಿ ಯಾರೋ ಹೇಳಿಬಿಟ್ರು ಅನ್ನೋ ಕಾರಣಕ್ಕೆ ನೀವು ಯಾರಿಗೋ ದುಡ್ಡು ಗಿಡ್ಡು ಕೊಟ್ಟುಬಿಟ್ಟು ಬಂದ್ರಿ ಅಂದ್ರೆ ಕೆಟ್ರಿ ಅಂತ ಅರ್ಥ ಆಕ್ಟಿಂಗ್ ಅಲ್ಲಿ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಯಾವುದೇ ಒಳ್ಳೆ ಡೈರೆಕ್ಟರ್ ಆಗಿರ್ಬೋದು ಯಾವುದೇ ಒಳ್ಳೆ ಪ್ರೊಡ್ಯೂಸರ್ ಆಗಿರ್ಬೋದು ಯಾರು ದುಡ್ಡು ತಗೊಂಡು ನಿಮಗೆ ಆಕ್ಟಿಂಗ್ ತಗೊಳಲ್ಲ ನಿಮ್ಮನ್ ರೋಲ್ ತಗೊಳ್ಳಲ್ಲ ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ದಯವಿಟ್ಟು ನಾನು ಹೇಳೋ ವಿಚಾರ ನಿಮ್ಗೆ ಸ್ವಲ್ಪ ರೂಢ್ ಅನಿಸ್ತಿರ್ಬೋದು ಬಟ್ ಇದು ಸತ್ಯ ನೀವ್ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಆಕ್ಟ್ ಮಾಡೋ ಅವಶ್ಯಕತೆ ಎಲ್ಲೂ ಇಲ್ಲ ನಮ್ಮ ಇಂಡಸ್ಟ್ರಿ ಬರೀ ಟ್ಯಾಲೆಂಟ್ ನ ಕೇಳುತ್ತೆ ಹೊರತು ಇನ್ನೇನು ಕೇಳಲ್ಲ ಇನ್ ಕೇಸ್ ಬೇರೆ ಕೇಳ್ತು ಅಂತಂದ್ರೆ ಅದು ನಿಜವಾಗ್ಲೂ ಫೇಕು ನೀವು ಅಂತ ಒಂದು ಪರಿಸ್ಥಿತಿಲಿ ಆಕ್ಟ್ ಮಾಡುವಂತ ನೆಸಿಟಿ ಇಲ್ಲ ಆತರ ನೀವ್ ಆಕ್ಟ್ ಮಾಡಕ್ ಹೋದ್ರೆ ನೀವ್ ಮೇಲ್ ಬರೋಕ್ಕೂ ಆಗಲ್ಲ ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಇದಕ್ಕೋಸ್ಕರನೇ ನಾನು ಲೈವ್ ಬರ್ತೀನಿ ಅಂತ ಹೇಳಿದ್ದು ನನಗೆ ತುಂಬಾ ಬೇಜಾರಾಯ್ತು ಯಾಕೆ ಅಂದ್ರೆ ಒಂದು ಪೇಜ್ ಇದೆ ಸಾಮಾನ್ಯ ಕನ್ನಡಿಗ ಅನ್ನೋ ಒಂದು ಪೇಜ್ ಆ ಪೇಜ್ ಅಲ್ಲಿ ಆಕ್ಚುಲಿ ಒಂದು ಹುಡುಗಿ ಆ ಚಂದ್ರಕಾಂತ್ ಅನ್ನೋ ಲೋಫರಿಂದ ಏನೇನು ಟಾರ್ಚರ್ ಅನುಭವಿಸಿದಾಳೆ ಅವನು ಅವ್ನ ಮೆಸೇಜಸ್ ನೀವು ನೋಡಿದ್ರೆ ಮೈ ಮನೇಲಿ ಅಕ್ಕ ತಂಗಿ ಯಾರಾದ್ರೂ ಇದ್ರೆ ಅಥವಾ ಒಂದ್ ಹ್ಯುಮ್ಯಾನಿಟಿ ಅನ್ನೋದಿದ್ರೆ ನಿಮ್ಗೆ ಆ ಮೆಸೇಜಸ್ ನೋಡಿದ್ರೆ ಅವನ್ ಹುಡ್ಕೊಂಡು ಹೋಗಿ ಹೊಡಿತೀರ ನೀವು ತರ ಮಾಡಿದನ ಅವನು ಆತರ ಮೆಸೇಜಸ್ ನ ಡೇರಿಂಗ್ ಆಗಿ ಆ ಹುಡುಗಿ ಹಾಕೊಂಡಿದ್ದಾಳೆ ಇಂಥವ್ ಈ ತರ ಮಾಡ್ತಾ ಇದ್ದಾನೆ ನನಗ್ ತುಂಬಾ ಬೇಜಾರಾಗ್ತದೆ ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ನಾನ್ ಬಂದ್ರೆ ನನಗೆ ಈ ತರ ಕೇಳ್ತಾನೆ ಆ ವರ್ಡಿಂಗ್ಸ್ ನಾನು ಹೇಳಬಾರ್ದು ಫ್ರೆಂಡ್ಸ್ ತುಂಬಾ ಕೆಟ್ಟ ಕೆಟ್ಟ ರೀತಿಯಲ್ಲಿದೆ ಸೊ ಅವನು ತುಂಬಾ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾನೆ ಅವ ಗೊತ್ತಾಗಿದೆ ಅವಳು ಪಬ್ಲಿಕ್ ಅಲ್ಲಿ ಅದನ್ನ ಹಾಕಿದಾಳೆ ಸೊ ಈ ತರ ಸಾರಿ ಡೇರಿಂಗ್ ಆಗಿ ಹಾಕಿದ್ದಕ್ಕೆ ಆ ಹುಡುಗಿ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಜೊತೆಗೆ ಆ ಪೇಜ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಯಾಕಂದ್ರೆ ಈ ಈ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೆ ಇರೋವ್ರು ಎಷ್ಟೋ ಜನ ಈ ತರ ಯಾಮರ್ಬೋದು ಇನ್ನೋಸೆಂಟ್ ಗರ್ಲ್ಸ್ ಅವ್ರಿಗೆ ಆ ಕಡೆ ಆಕ್ಟಿಂಗು ಸಿಗಲ್ಲ ಈ ಕಡೆ ಅಂತಂದ ಮಾನ ಮರ್ಯಾದಿನೂ ಹೋಗುತ್ತೆ ಅದಕ್ಕೆ ದಯವಿಟ್ಟು ಈ ವಿಚಾರ ನಾನು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡೆ ನನಗೆ ತುಂಬಾ ಅಂದ್ರೆ ತುಂಬಾ ಹುಷಾರ್ ಫಾರ್ ದ್ಯಾಟ್ ರೀಸನ್ ನಾನು ಲೈವ್ ಬರಕ್ ಆಗ್ಲಿಲ್ಲ ಯಾರು ಬೇಜಾರ್ ಮಾಡ್ಕೋಬೇಡಿ ಈ ವಿಚಾರ ನಾನು ಹೇಳಿದ್ದೇನಾದ್ರು ನಿಮ್ಗೆ ಯಾರಿಗಾದ್ರು ರೂಢ್ ಅನ್ಸಿದ್ರೆ ತುಂಬಾ ತಪ್ಪಾಗಿ ಹೇಳ್ತಿದ್ದೀನಿ ಅನ್ಸಿದ್ರೆ ಅದಕ್ಕೆ ನಿಜವಾಗ್ಲೂ ನಾನು ಹೊಣೆ ಅಲ್ಲ ಯಾಕೆಂದ್ರೆ ನನ್ನ ನಾನು ಏನಿದೆ ನಾನು ಇಂಡಸ್ಟ್ರಿಲ್ ಬದುಕ್ತಾ ಇದನ್ನ ಇಲ್ಲಿ ನಡೆಯುವಂತಹ ಒಳ್ಳೇದು ನಾನು ಹೇಳಬೇಕಾಗತ್ತೆ ಕೆಟ್ಟದನ್ನು ನಾನು ಹೇಳಬೇಕಾಗತ್ತೆ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಯಾರೋ ಒಬ್ರು ಆಕ್ಟಿಂಗ್ ನಾವು ಕೊಡಿಸ್ತೀವಿ ಚಾನ್ಸ್ ಅಂತ ಬಂದ್ರೆ ದಯವಿಟ್ಟು ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ ಅವ್ರು ಏನೇನ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ನಾಲ್ಕು ಜನರ ಜೊತೆ ಅವ್ರ ಬಗ್ಗೆ ವಿಚಾರಿಸಿ ಅಂಡ್ ನಿಮಗೆ ಅವ್ರು ಕೊಡ್ತಾ ಇರುವಂತಹ ಪ್ರಾಜೆಕ್ಟ್ ಯಾವುದು ತಿಳ್ಕೊಳ್ಳಿ ಅದು ನಿಜವಾಗ್ಲೂ ನಡೀತಾ ಇದೆಯಾ ಅಂತ ತಿಳ್ಕೊಳ್ಳಿ ಇದು ನನ್ನ ಕಡೆಯಿಂದ ನಾನು ನಿಮ್ಗೆ ಕೊಡ್ತಾ ಇರುವಂತಹ ಸಲಹೆ ಇದನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಂಡು ಎಲ್ರು ಎಲ್ರಿಗೂ ಮೇಲ್ ಬರ್ಬೇಕು ಅನ್ನೋ ಆಸೆ ಇರುತ್ತೆ ನಾನು ಅದಕ್ಕೆ ಡಿಸ್ಕರೇಜ್ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಅದಕ್ಕೆ ನಾನು ಇಲ್ಲಿ ನಡೆಯುವಂತದ್ದನ್ನ ನಿಮ್ಗೆ ಹೇಳಿ ಎಚ್ಚರಿಸ್ತಾ ಇದೀನಿ ನೀವು ಯಾವುದೇ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ಸ್ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮ ನಿಮ್ಮನ್ನ ನಿಮ್ಮನ್ನು ಒಂದು ರೋಲ್ ತಗೋಬೇಕಂದ್ರೆ ಅವ್ರು ನಿಮ್ಮ ಟ್ಯಾಲೆಂಟ್ ನೋಡ್ತಾರೆ ಅಷ್ಟೇನೆ ಸೊ ಯಾರಾದರೂ ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ ಆಕ್ಟಿಂಗ್ಗೆ ದುಡ್ಡು ಯಾರು ಕೇಳ್ತಾರೆ ಅಂತ ವ್ಯಕ್ತಿಗಳು ಫೇಕ್ ಅಂತ ತಿಳ್ಕೊಂಬಿಡಿ ನಿಮ್ಮ ಆಕ್ಟಿಂಗ್ ಯಾರಾದರೂ ನಿಮ್ಗೆ ಆಕ್ಟಿಂಗ್ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದು ಫೇಕ್ ಓಕೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ತುಂಬಾ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ ಫೈನ್ ತುಂಬಾ ಜನ ಮೆಸೇಜ್ ಮಾಡಿದಿರಾ ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ ಎಲ್ಲರೂ ಹಾಯ್ ಹೇಳಿದಿರ ಆಮೇಲೆ ರಘು ಗೌಡ ಅವರು ಸೆಲೆಬ್ರಿಟಿಗಳು ಕ್ಯೂಟ್ ಆಗಿ ಕಾಣ್ತಾರೆ ಅಂದರೆ ಅದೆಲ್ಲ ಕಾಮನ್ ಜಸ್ಟ್ ಇಗ್ನೋರ್ ಮಾಡಿಬಿಡಿ ಅಷ್ಟೇ ಇಲ್ಲ ಅಂದರೆ ವಾರ್ನ್ ಮಾಡಿ ಆಮೇಲೆ ಕಂಪ್ಲೇಂಟ್ ಮಾಡಿ ಹಾಕೊಂಡು ಗುಮ್ಮಿದ್ರೆ ಬುದ್ಧಿ ಬರೋದು ಕೆಲವ್ರಿಗೆ ಕರೆಕ್ಟ್ ನೀವು ಹೇಳೋದು ಕರೆಕ್ಟು ರಘು ಅವರೇ ಏನಾಗುತ್ತೆ ಗೊತ್ತಾ ಆಕ್ಚುಲಿ ಹೇಳ್ತೀನಿ ಕೇಳಿ ನಂದು ಒಂದು ಇನ್ಸಿಡೆಂಟ್ ನಡೆದಿತ್ತು ತುಂಬಾ ಒಂದು ಟೂ ತೌಸಂಡ್ ಫೋರ್ಟೀನ್ ಇರ್ಬೋದು ನಾನು ಮೂವಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು ನಾನು ಆಗ್ಲೇ ಹೇಳ್ದೆ ಅಲ್ವಾ ಎಷ್ಟೋ ಜನಕ್ಕೆ ಏನಾಗುತ್ತೆ ಒಂದ್ ಫೋಟೋ ಶೂಟ್ಗಳು ಅಥವಾ ಏನೋ ಮಾಡಿಸಿದಾಗ ನಮ್ಮನ್ನ ಒಂದು ನಾಲ್ಕು ಜನ ಅಪ್ರೋಚ್ ಮಾಡಿದಾಗ ಖುಷಿಯಾಗ್ಬಿಡುತ್ತೆ ಓ ನಾನು ಭಯಂಕರ ನಾನು ನಾನೇನೋ ಮಾಡಬಲ್ಲೆ ಅಂತ ಒಂದೇನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಟೈಮಲ್ಲಿ ನನಗೆ ಮಲಯಾಳಂ ಇಂಡಸ್ಟ್ರಿಯಿಂದ ಅಥವಾ ತೆಲುಗು ಇಂಡಸ್ಟ್ರಿಯಿಂದ ತಮಿಳ್ ಇಂಡಸ್ಟ್ರಿಯಿಂದ ಎಲ್ಲ ತುಂಬಾ ಆಫರ್ಸ್ ಬಂತು ಆದ್ರೆ ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ನನಗೆ ಕರೆಕ್ಟ್ ಆದ ಪರ್ಸನ್ ಸಿಗ್ತಾ ಇರಲಿಲ್ಲ ಆಡಿಷನ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಅವಾಗ ನಾನು ಹೊಸ ಬಂದು ಹೊಸ ಅಥವಾ ಒಂದು ಸ್ವಲ್ಪ ಸೀರಿಯಲ್ ಗಳು ಮಾಡಿದ್ದೆ ಆ ಟೈಮಲ್ಲಿ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಲ್ ನನಗೆ ಕರೆಕ್ಟಾಗಿ ನೆನಪಿಲ್ಲ ಆ ಟೈಮಲ್ಲಿ ಅಷ್ಟೇ ಎಲ್ಲೇ ಆಡಿಷನ್ ಇದ್ರೂ ಸಾಕು ನಾನು ಎದ್ದು ಬಿದ್ದು ಎದ್ದು ಬಿದ್ದು ಓಡ ಹೋಗ್ತಾ ಇದ್ದೆ ಆಡಿಷನ್ ಎಲ್ಲ ಅಟೆಂಡ್ ಮಾಡ್ತಾ ಇದೆ ಆಡಿಷನ್ ಅಟೆಂಡ್ ಮಾಡಿರೋದ್ರಲ್ಲಿ ನಾನು ಸೆಲೆಕ್ಟ್ ಆಗಿರೋಂತಹ ಎಷ್ಟೊಂದು ಕತೆಗಳು ಇವೆ ಆದ್ರೆ ಖುಷಿಯಿಂದ ಬಂದು ನಾನು ಸೆಲೆಕ್ಟ್ ಮೂವಿ ಅಂತ ಅಷ್ಟ್ರಲ್ಲಿ ಏನಾಗ್ತಾ ಇತ್ತು ಗೊತ್ತಾ ಯಾರಿಂದನೋ ಒಂದ್ ಮೆಸೇಜ್ ಬರ್ತಾ ಇತ್ತು ಇಲ್ಲ ಕಮಿಟ್ಮೆಂಟ್ ಕೇಳ್ತಿದ್ದಾರೆ ಕಾಂಪ್ರಮೈಸ್ ಕೇಳ್ತಿದ್ದಾರೆ ಅಂತ ಎಲ್ಲ ಆ ಆತರ ಮಾಡುವಂತ ಹುಡುಗಿ ಆಗಿದ್ರೆ ಇಷ್ಟೊತ್ಕಾಗ್ಲೇ ಎಷ್ಟೊಂದು ಟಾಪೆಸ್ಟ್ ಏನು ಟಾಲಿವುಡ್ ಆಗಿರ್ಬೋದು ಮಾಲಿವುಡ್ ಆಗಿರ್ಬೋದು ಎಲ್ಲೋ ಇರ್ತಾ ಇದೆ ನಾನು ನಾನು ಈ ವಿಚಾರ ಏನಕ್ಕೆ ಹೇಳ್ತಾ ಇದೀನಿ ಅಂದರೆ ಎಲ್ಲರೂ ಕಮಿಟ್ಮೆಂಟ್ ಕೇಳ್ತಾರೆ ಅಂತಲ್ಲ ಬಟ್ ಸ್ವಲ್ಪ ಜನ ಇದ್ದಾರೆ ಸೊ ನೀವೇನು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾ ನಾವು ಹೋಗೋ ದಾರಿನ ನಾನು ನಾನು ಹೋಗೋ ದಾರಿನ ಎಸ್ಪೆಷಲಿ ನಾನು ಡಿಸೈಡ್ ಮಾಡಬೇಕಾಗಿತ್ತು ಹುಚ್ಚಾಪಟ್ಟೆ ಆಡಿಷನ್ಗಳನ್ನ ಅಟೆಂಡ್ ಮಾಡಿದ್ದೀನಿ ನನ್ನ ಆ್ಯಕ್ಟಿಂಗಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಖಂಡಿತ ಅದನ್ನ ನಾನು ಸರಿ ಮಾಡ್ಕೊತೀನಿ ಮತ್ತೆ ನಾನು ಅದು ಅದೇನಿದೆ ನಾನು ರಿಜೆಕ್ಟ್ ಆದರೆ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಬಿಕಾಸ್ ಆ್ಯಕ್ಟಿಂಗ್ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಬೇರೆನೆ ಕೇಳ್ತಾ ಇರೋದ್ರಿಂದ ನನಗೆ ಡಿಸಪಾಯಿಂಟ್ಗಳು ಆಗ್ತಾ ಹೋಯಿತು ನನಗೆ ರೈಟ್ ಪರ್ಸನ್ಸ್ ಆ ಟೈಮ್ ಅಲ್ಲಿ ಸಿಗ್ಲಿಲ್ಲ ಫೈನಲಿ ಫೆಡಪ್ ಆಗಿ ನಾನು ಒಂದು ಫೇಸ್ಬುಕ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕಿದ್ದೆ ಟ್ಯಾಲೆಂಟ್ ಬೆಲೆ ಇಲ್ಲ ಈ ತರ ಎಲ್ಲಿ ಹೋದ್ರೂ ಇದೇ ತರನೇ ನಂಗೆ ಬೇಜಾರಾಗ್ಬಿಟ್ಟಿದೆ ಟ್ಯಾಲೆಂಟ್ ಇದು ಬೇಕು ಅಂದ್ರೆ ಎಲ್ಲಾ ಕಡೆನೂ ಸಿಗುತ್ತೆ ಯಾಕೆ ಟ್ಯಾಲೆಂಟ್ ಇರೋ ಹುಡುಗಿರ್ ಹಿಂಗಾಗ್ತಿದೆ ಅಂತ ಅದೊಂದು ದೊಡ್ಡ ನ್ಯೂಸೇ ಆಗೋಗಿತ್ತು ಆ ಟೈಮಲ್ಲಿ ಬಟ್ ಮೀಡಿಯಾ ಫ್ರೆಂಡ್ಸ್ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಅದನ್ನ ಆ ಒಂದು ಮೆಸೇಜ್ ನ ಅವರು ಒಂದು ದೊಡ್ಡ ರೀತಿನಲ್ಲಿ ತಗೊಂಡು ಒಂದು ಏನಂತಾರೆ ತುಂಬಾ ಜನ ಸ್ಟ್ರಗಲರ್ಸ್ಗೆ ಬುದ್ಧಿ ಬರ್ಲಿ ಅನ್ನೋ ಕಾರಣಕ್ಕೆ ಅದು ನ್ಯೂಸ್ ಮಾಡಿದ್ರು ಎಷ್ಟೋ ಜನ ಹುಡುಗಿರು ಅದ್ರ ಮೂಲಕ ಎಚ್ಚೆತ್ಕೊಂಡ್ರು ತುಂಬಾ ಥ್ಯಾಂಕ್ಸ್ ಎಲ್ಲಾ ಮೀಡಿಯಾ ಫ್ರೆಂಡ್ಸ್ ಗಳಿಗೆ ಈ ಮೂಲಕ ಹೇಳ್ತೀನಿ ಸಾವ್ರಸತಿ ಹೇಳ್ತಿರ್ತೀನಿ ಕೂಡ ಬಿಕಾಸ್ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಅಂದಾಗ ಆ ಒಳ್ಳೆ ಕೆಲಸಗಳನ್ನ ಅವರು ಬಿತ್ತರಿಸಾಗ ನಾವು ಅವರಿಗೆ ಧನ್ಯವಾದಗಳನ್ನ ಖಂಡಿತ ಹೇಳಲೇಬೇಕು ಸೊ ಹಾಗೆ ನನ್ನ ವಿಚಾರ ಹಂಗಾಗೋಯ್ತು ಅದಾದ್ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಆರು ತಿಂಗಳಿಂದ ಒಂದು ವರ್ಷದವರೆಗೂ ನನಗೆ ಎಲ್ಲೂ ಚಾನ್ಸ್ ಸಿಗ್ಲಿಲ್ಲ ಏನಕ್ಕೆ ಅಂದ್ರೆ ಈ ಹುಡ್ಗಿ ಮೀಡಿಯಾದವ್ರಿಗೇನೋ ಹೇಳ್ಕೊಟ್ಬಿಡ್ತಾಳೆ ಈ ಹುಡುಗಿ ಏನೋ ಇದ್ ಮಾಡ್ಬಿಡ್ತಾಳೆ ಅವ್ಳನ್ನ ತಗೋಬಾರ್ದು ನಮ್ ಬಗ್ಗೆ ಹೇಳ್ಬಿಡ್ತಾಳೆ ಅಂತ ಆದ್ರೆ ನಾನು ಏನು ಹೇಳಕ್ ಇಷ್ಟಪಟ್ಟೆ ಅಥವಾ ನಾನು ಏನು ಹೇಳ್ದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಸೊ ಆಗಿಬಿಡುತ್ತೆ ಮಿಸ್ ಮಿಸ್ಕಮ್ಯುನಿಕೇಶನ್ಸ್ ಅಥವಾ ಏನಾದ್ರೂ ಒಂದು ವಿಚಾರಕ್ಕೆ ಅಂತ ಬಂದಾಗ ಈ ಥರ ಆಗ ನನಗೆ ಅವಾಗಲೇ ಗೊತ್ತಾಗೋಯ್ತು ಓ ಇದು ಇದು ನನ್ನ ಒಂದು ಇದು ಮೆಂಟಾಲಿಟಿಗಲ್ಲ ನನಗೆ ಒಳ್ಳೆ ರೈಟ್ ಪರ್ಸನ್ ಯಾರೂ ಸಿಗ್ಲಿಲ್ಲ ಸಿನಿಮಾ ಮಾಡ್ತೀನಿ ಅಂತ ಹೋದಾಗ ಸೊ ನನ್ನ ಕೈಲಿ ಆಗ್ಲಿಲ್ಲ ಫೇಲ್ಯೂರ್ ಆಗ್ಬಿಟ್ಟೆ ನಾನೀಗ ಅದಕ್ಕೆ ಏನು ಮಾಡಿದ್ದೀನಿ ಹೇಳಿ ಬಿಟ್ಟೆ ಬಿಟ್ಟಿದ್ದೀನಿ ಸೀರಿಯಲ್ಗಳು ನನಗೆ ಊಟ ಕೊಟ್ಟಿದೆ ಹೆಸರು ಕೊಟ್ಟಿದೆ ನಿಮ್ಮಂತ ಒಳ್ಳೊಳ್ಳೆ ಫ್ಯಾನ್ಸ್ ಫ್ರೆಂಡ್ಸ್ಗಳನ್ನ ಕೊಟ್ಟಿದೆ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಸೊ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದೀನಿ ಈಗೇನೋ ಅಲ್ಲಿ ಇದ್ದೀನಿ ಬಿಡಿ ಸೊ ಈ ತರ ವಿಚಾರಗಳು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟೋ ಜನಕ್ಕೆ ಈ ವಿಚಾರಗಳೆಲ್ಲ ಕೆಲವೊಂದು ಗೊತ್ತಿರಲ್ಲ ತುಂಬಾ ಚೆನ್ನಾಗಿದೆ ಇಂಡಸ್ಟ್ರಿನ ಹೋಗ್ಬಿಟ್ರೆ ಭಯಂಕರ ಪಬ್ಲಿಸಿಟಿ ಸಿಗುತ್ತೆ ನಾನು ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ ಒಂದು ವಿಚಾರ ಹೇಳ್ತೀನಿ ಕೇಳಿ ಈ ಒಂದಷ್ಟು ಕೆಲವೊಂದು ನನ್ನ ಫ್ರೆಂಡ್ಸ್ ಗಳೂ ಆರ್ಟಿಸ್ಟ್ ಅಥವಾ ನಮ್ಮ ಆರ್ಟಿಸ್ಟ್ ಟಿ ಟಿವಿಲ್ ಬಂದ್ಬಿಟ್ರೆ ಪಬ್ಲಿಸಿಟಿ ಸಿಗುತ್ತೆ ಅನ್ನೋದು ಇಟ್ಸ್ ವೆರಿ 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 ರಾಂಗ್ ಏನಕ್ಕೆ ಅಂದ್ರೆ ನೀವು ಮಾಡುವಂತ ಕೆಲಸ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವುದೋ ಕಿತ್ತೋಗಿರೋ ಕೆಲಸಗಳು ಮಾಡಿಬಿಟ್ಟು ನೀವು ವಿಲಿ ಬರ್ತೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಗೆ ಪಬ್ಲಿಸಿಟಿ ಆಗಲ್ಲ ಜನಗಳು ನೋಡ್ತಾ ಇರ್ತಾರೆ ಜನಗಳು ಕಾಮನ್ ಸೆನ್ಸ್ ಇರೋರು ಇವಾಗ ಸೊ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ಸರಿ ಪಬ್ಲಿಸಿಟಿ ಗಿಮಿಕ್ ಅಥವಾ ಅಲ್ವಾ ಎಲ್ಲ ಗೊತ್ತಾಗುತ್ತೆ ಮಾಧ್ಯಮ ಫ್ರೆಂಡ್ಸ್ಗಳು ಏನ್ ಹೇಳಕ್ ಹೋಗ್ತಾರೆ ಅನ್ನೋದು ವಿಚಾರ ಹೇಳ್ಬಿಡ್ತೀನಿ ಇಂಥ ಒಂದು ತಪ್ಪು ನಡೀತಾ ಇದೆ ಅದನ್ನ ಜನಕ್ಕೆ ಮುಟ್ಟಿಸ್ಬೇಕು ಅಂತ ಅವ್ರು ಹೋಗ್ತಾರೆ ಬಟ್ ಕೆಲವೊಬ್ರು ಅದನ್ನ ಡಿಸ್ಅಡ್ವಾಂಟೇಜ್ ತಗೊಳ್ತಾರೆ ಟಿವಿಲ್ ಬಂದ್ಬಿಟ್ರೆ ನನಗೆ ಹೆಸರು ಬಂದುಬಿಡುತ್ತೆ ಅದು ವೆರಿ ರಾಂಗ್ ವೆರಿ ರಾಂಗ್ ವೆರಿ ರಾಂಗ್ ವೆರಿ ರಾಂಗ್ ಆತರ ಏನಾದ್ರು ಟ್ರೈ ಮಾಡಕ್ ಹೋದ್ರೆ ನಿಜವಾಗ್ಲೂ ಅನ್ಭವಸ್ಬೇಕಾಗತ್ತೆ ಇರೋವಂತ ಏನ್ ಚೂರುಪಾರು ಫೇಮ್ ಇದೆ ಅದನ್ನು ಕಳ್ಕೋಬೇಕಾಗತ್ತೆ ಸೊ ಇದೆಲ್ಲ ನಾನು ನೋಡ್ತಾ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಆಕ್ಟಿಂಗ್ ಬಿಟ್ಟು ಇನ್ನೆಲ್ಲ ಏನೇನೋ ನಡೀತಾ ಇದೆ ಯಾರು ಪ್ರಾಪರ್ ಆಗಿ ಅಂದ್ರೆ ಎಲ್ಲಾರ್ಗು ಈ ವಿಚಾರ ಮುಟ್ತಾ ಇಲ್ಲ ನಾನು ಎಲ್ಲಾರ್ಗು ಹೇಳ್ತಾರಲ್ಲ ನಿಮ್ಗೆ ಅವಾಗವಾಗ ಒತ್ತಿ ಒತ್ತಿ ಹೇಳ್ತಾ ಇದೀನಿ ನನ್ನ ಲೈವ್ ಅಲ್ಲಿ ಇದು ಪ್ರತಿಯೊಬ್ಬರಿಗೂ ಸಂಬಂಧ ಎಸ್ಪೆಷಲಿ ಹೊಸತಾಗಿ ಬರುವಂತಹ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ನಾನು ಇದೆಲ್ಲ ಹೇಳಕ್ ಇಷ್ಟ ಇದ್ದೀನಿ ಹಾಗೆ ಈಗ ಯಾರು ಬರ್ತಾ ಇದಾರೆ ಆರ್ಟಿಸ್ಟ್ಗಳು ಎಲ್ಲಾರ್ಗು ನಾನು ಈ ಮಾತು ಈ ಮಾತು ಹೇಳ್ತಾ ಇಲ್ಲ ಇಲ್ಲಿ ಕೆಲವೊಬ್ರು ಇದ್ದಾರೆ ಅವರಿಂದ ಏನಾಗ್ತದೆ ಎಷ್ಟೊಂದು ಮಿಸ್ಗೈಡ್ ಆಗ್ತಾ ಇದಾರೆ ಎಷ್ಟ್ ನಮ್ ನಮ್ಮ ಬರುವಂತ ಹೊಸದಾಗಿ ಬರುವಂತ ಹುಡುಗ ಹುಡುಗಿಯರು ಮಿಸ್ ಗೈಡ್ ಆಗ್ತಾ ಇದಾರೆ ಅದಾಗಬಾರ್ದು ಬಿಕಾಸ್ ನಾನು ತುಂಬಾ ಸ್ಟ್ರಗಲ್ ಮಾಡಿದೀನಿ ತುಂಬಾ ಕಷ್ಟಪಟ್ಟು ನಾನು ಈ ಮಟ್ಟಿಗೆ ಬಂದಿದ್ದೀನಿ ಸೊ ನಂತರ ಬೇರೆ ಹುಡುಗ ಹುಡುಗಿರಿಗೆ ತೊಂದರೆಗಳಾಗಬಾರ್ದು ಅನ್ನೋ ವಿಚಾರಕ್ಕೆ ನಾನು ಇವತ್ತು ಲೈವ್ ಅಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಓಕೆ ತುಂಬಾ ಜನ ಮಾಡಿದಿರ ಶಂಕರ್ ಅವರು ಕೇಳ್ತಿದ್ದಾರೆ ರಿಪೀಟ್ ಹಿಸ್ ನೇಮ್ ಪ್ಲೀಸ್ ಅಂತ ಚಂದ್ರಕಾಂತ್ ಸೋನದ್ ಅಂತ ಹೇಳಿ ಚಂದ್ರಕಾಂತ್ ಸೋನದ್ ಅಂತ ದಯವಿಟ್ಟು ಅವನ್ ಯಾರಾದ್ರೂ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಚಪ್ಪಲಿ ತಗೊಂಡು ಹೊಡೀರಿ ಯಾರು ಬಿಡಬೇಡಿ ಬಿಕಾಸ್ ಅವ್ನ ಹಿಸ್ಟ್ರಿ ಇಷ್ಟೇ ಅಲ್ಲ ತುಂಬಾನೇ ದೊಡ್ಡ ದೊಡ್ಡ ಹಿಸ್ಟ್ರಿಗಳಿದೆ ಸೊ ಆ ಹಿಸ್ಟ್ರಿಗಳು ಎಲ್ಲಾರ್ಗು ಎಲ್ಲಾ ನಾನು ಎಕ್ಸ್ಪ್ಲೇನ್ ಮಾಡಕ್ ಆಗದಿರೋ ಇರೋ ಪರಿಸ್ಥಿತಿನಲ್ಲಿದ್ದೀನಿ ಬಿಕಾಸ್ ಅದು ಎಲ್ಲರ ಮುಂದೆ ಓಪನ್ ಆಗಿ ಹೇಳೋದಲ್ಲ ತುಂಬಾ ಜನ ಹುಡುಗಿರ್ ಪ್ರಾಬ್ಲಮ್ ಆಗಿದೆ ಅವನಿಂದ ಸೊ ಖಂಡಿತ ಯಾರು ಬಿಡಬೇಡಿ ಅವನ್ನ ಏನಕ್ಕೆ ಅಂದ್ರೆ ಒಂದ್ಸತಿ ಮಾಡಿದ್ರೆ ಈ ಯಾರು ಹುಟ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಮುಟ್ಟುತ್ತೆ ನೆಕ್ಸ್ಟ್ ಯಾರ ಲೈಫಲ್ಲೂ ಆಟ ಆಡಬಾರದು ಅನ್ನೋದು ಓಕೆ ಎಸ್ ಅಮರೇಶ್ ಅವರೇ ಚಂದ್ರಕಾಂತ್ ಅನ್ನೋ ಹೆಸರು ಹೇಳ್ತಿದ್ದೀರಾ ಎಸ್ ಎಕ್ಸಾಕ್ಟ್ಲಿ ಓಕೆ ಜಯಂತ್ ಅವರು

ವೆರಿ ಟ್ರೂ ಅಕ್ಕ ನನ್ನ ಫ್ರೆಂಡ್ಗೂ ಅದೇ ಎಕ್ಸ್ಪೀರಿಯನ್ಸ್ ಆಗಿದೆ ಅವಳಿಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಪ್ರಾಬ್ಲಮ್ ಮಾಡಿದ್ದಾರೆ ಸುಷ್ಮಾ ಒಂದು ವಿಚಾರ ಹೇಳ್ತೀನಿ ನೀವೀಗ ಹೇಳಿದಕ್ಕೆ ಒಳ್ಳೆ ಕೆಲಸ ಮಾಡಿತೀರಾ ಅವನ್ ಯಾರು ತೊಂದರೆ ಕೊಟ್ಟಿದ್ದಾನೆ ನಿಮ್ಮ ಫ್ರೆಂಡ್ಗೆ ಹೇಳಿ ನಿಮ್ಮ ನಿಮ್ಮ ಫ್ರೆಂಡ್ ಅವರ ಪೇರೆಂಟ್ಸ್ ಕರ್ಕೊಂಡು ಹೋಗಿ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿಸಿ ಫಸ್ಟ್ ಏನಕ್ಕೆ ಈ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ ಇದು ನಾವು ಇಲ್ಲೇ ಹೆದರ್ಕೊಂಡ್ ಬಿಟ್ರೆ ಅಲ್ಲೇ ಈಗ ನೋಡಿ ನನಗೆ ಅವನು ನಾನು ಇಂಡಸ್ಟ್ರಿಗೆ ಬಂದು ಹೊಸರಲ್ಲಿ ನಂಗೆ ಟ್ರಬಲ್ ಮಾಡಕ್ ನೋಡ್ದ ಅವ್ನು ಯಾವಾಗ ನನ್ನ ಕ್ಲೋಸ್ ಫ್ರೆಂಡ್ಗಳದ್ದೆ ಫೋಟೋಗಳೆಲ್ಲ ತೋರಿಸಿ ತುಂಬಾ ಅವ್ರನ್ನ ತುಂಬಾ ಹೀನಾಯವಾಗಿ ತೋರಿಸ್ದ ನನಗೆ ರೆಫರೆನ್ಸ್ ಕೊಟ್ಟಿದ್ದ ಅಲ್ಲೇ ಗೊತ್ತಾಯ್ತು ಅವನು ಹೇಗೆ ಅಂತ ಏನು ಮಾಡ್ದೆ ಅವನ ಕಂಪ್ಲೇಂಟ್ ಕೊಡೋಕ್ಕಾಗಲಿ ಅವ್ನ ಮೇಲೆ ಅಥವಾ ಏನೇ ಮಾಡೋಕ್ಕಾಗಲಿ ಇಂಡಸ್ಟ್ರಿಗೆ ಬಂದು ಹೊಸ್ತು ನನಗೆ ಯಾವುದೇ ಪ್ರಾಪರ್ ಗೈಡೆನ್ಸ್ ಆಗಿರಲಿಲ್ಲ ನಾನೇನು ಮಾಡಿದೆ ಅವನ ಬ್ಲಾಕ್ ಮಾಡ್ದೆ ಆದ್ರೆ ಈಗ ಮಾಧ್ಯಮ ಮುಂದುವರೆದಿದೆ ಹುಡುಗಿರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ಇದು ನಮಗೆ ಪ್ಲಸ್ ಪಾಯಿಂಟ್ ಇಂಥ ಕೆಟ್ಟ ಕೆಲಸಗಳನ್ನ ಯಾರು ಮಾಡ್ತಾರೆ ಹಿಂದೆ ಮುಂದೆ ನೋಡದೆ ಕಂಪ್ಲೇಂಟ್ ಕೊಡಬಹುದು ದಯವಿಟ್ಟು ಹೇಳಿ ಸುಷ್ಮಾ ಅವರೇ ಆ ಹುಡುಗಿಗೆ ಅವರ ನ ಕರ್ಕೊಂಡು ಹೋಗಿ ಫಸ್ಟ್ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಓಕೆ ಶಂಕರ್ ಅವರು ದಟ್ಸ್ ಗುಡ್ ಫಾರ್ ಯು ಮೇಡಮ್ ಅಂತ ಇದಾರೆ ಓಕೆ ಥ್ಯಾಂಕ್ ಯು ಫಿರೋಜ್ ಜಿ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಣ್ ಅವರು ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ ಚಿರು ಹಾಯ್ ಹಾಯ್ ಕ ಆನಂದ್ ಗೌಡ್ರು ಹಾಯ್ ಹೇಳ್ತಿದ್ದಾರೆ ಜಯಪ್ರಕಾಶ್ ಅವರು ನೈಸ್ ಟಾಕ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಹಲ್ಯ ಅವರು ಹಾಯ್ ಡಿಯರ್ ವೆರಿ ಗುಡ್ ಈವ್ನಿಂಗ್ ವಾಟ್ ಯು ಸೆಡ್ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಗುಡ್ ಇನ್ಫಾರ್ಮೇಶನ್ ಫ್ರಮ್ ಯು ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಮೈ ಪ್ಲೆಷರ್ ಯಾಕೆ ಅಂದರೆ ಅಹಲ್ಯ ಅವರೇ ತುಂಬಾ ಜನ ಪಾಪ ಎಲ್ಲರಿಗೂ ಆಕ್ಟಿಂಗ್ ಮಾಡೋ ಆಸೆಗಳಿರುತ್ತೆ ಆದರೆ ಈ ತರ ಒಂದು ಸಿಚುಯೇಷನ್ಗಳು ಎದುರಾದಾಗ ಅದು ಅನುಭವಿಸೋದು ಅವ್ರವ್ರಿಗೆ ಗೊತ್ತು ಯಾಕಂದ್ರೆ ನಾನು ಒಂದು ಹುಡುಗಿಯಾಗಿ ನಾನು ಒಂದು ಆರ್ಟಿಸ್ಟ್ ಆಗಿ ನನಗೇನೇನಾಗಿದೆ ಎಕ್ಸ್ಪೀರಿಯನ್ಸ್ಗಳನ್ನ ನಿಮ್ಗೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋ ಅಂಥದ್ದು ಇಲ್ಲ ಬಟ್ ಕಷ್ಟಪಟ್ಟಿರೋ ಅಂತಹ ಸಿಚುವೇಶನ್ಗಳು ನನಗೆ ಗೊತ್ತು ಅದು ನೀವು ಯಾರು ಅನುಭವಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಆ್ಯಂಡ್ ಜಯಂತ್ ಅವರು ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಅಂತಿದ್ದಾರೆ ಶಿವ ಅವರು ಹಾಯ್ ಹೇಳ್ತಾ ಇದಾರೆ ಥ್ಯಾಂಕ್ ಯು ಜಯಂತ್ ಅವರೇ ಶಂಕರ್ ಅವರು ವಾಟ್ ಇಸ್ ದ ನೇಮ್ ಆಫ್ ದಟ್ ಗೈ ಅಂತ ಚಂದ್ರಕಾಂತ್ ಅಂತ ಓಕೆ ಅಹಲ್ಯ ಅವರು ಇಟ್ ನಾಟ್ ಇಟ್ಸ್ ನಾಟ್ ರೂಡ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ತುಂಬ ಜನ ಮಾಡಿದ್ದೀರಾ ಮೆಸೇಜಸ್ ಐಮ್ ರಿಯಲಿ ಸಾರಿ ನಾನು ಮಾತಾಡೋ ಮತ್ತೆ ಎಷ್ಟೊಂದು ಮೆಸೇಜಸ್ಗಳು ಬಂದು ಹೋಗಿವೆ ಓಕೆ ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಶನ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಶಂಕರ್ ಅವರು ಹಾಗೆ ಕವಿ ಅವರು ಗುಡ್ ಶ್ರೀಮಯ ಅಂತ ಹೇಳ್ತಾ ಇದ್ದಾರೆ ಕವಿರಾಜ್ ಅವರು ಓ ಮೈ ಗಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನ್ ಗೊತ್ತಾ ಇಲ್ಲಿ ಏನೇ ವಿಚಾರ ಆಗಿರ್ಬೋದು ಏನಾಗುತ್ತೆ ಏನಾಗತ್ತೆ ಅಂದ್ರೆ ಎಲ್ಲರೂ ಎಲ್ಲಾನು ಆಗಲ್ಲ ಕೆಲವೊಬ್ರು ಮಾತ್ರ ಕೆಲವೊ ಹೇಳ್ಕೊಳಕಾಗತ್ತೆ ನಾನೇನಕ್ಕೆ ಈ ವಿಚಾರ ಎಲ್ಲ ತಗೊಂಡ್ ಬಂದೆ ಅಂದ್ರೆ ರೀಸೆಂಟ್ ಡೇಸಲ್ಲಿ ಏನೇನು ವಿಚಾರಗಳು ಮಾಹಿತಿಗಳು ಬರ್ತಾ ಇದೆ ಏನೇನೋ ವಿಚಾರಗಳು ನಡೀತಾ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಏನು ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಗಳು ಅಥವಾ ಪ್ರೊಡ್ಯೂಸರ್ಗಳು ಟೆಕ್ನಿಷಿಯನ್ಗಳು ಇದಾರೆ ಅವ್ರು ಯಾರು ಇಂಥ ಕೆಲಸ ಮಾಡಕ್ ಹೋಗಲ್ಲ ಇನ್ನೊಂದು ವಿಚಾರ ಹೇಳ್ತೀನಿ ತುಂಬಿದ್ ಕೂಡ ತುಳ್ಕಲ್ಲ ಆಲ್ರೆಡಿ ನಿಜವಾಗ್ಲು ಮೂವಿ ಮಾಡ್ತಿರೋರು ಈ ತರ ದುಡ್ಡು ಕೊಟ್ಟ ಯಾರು ಮಾಡಿಸ್ ಬಾ ನೀನು ನೀನ್ ದುಡ್ಡು ಕೊಡು ನಿನ್ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಹೇಳಲ್ಲ ಈ ಮಧ್ಯ ಇರ್ತಾರೆ ನೋಡಿ ಅವರು ಹಾಗೆ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು ಕೆಲವೊಬ್ರು ಕ್ಯಾಸ್ಟಿಂಗ್ ಅವ್ರು ಇರ್ತಾರೆ ತುಂಬಾ ಜನ ಇದ್ದಾರೆ ನನಗೂ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ ನೀಟಾಗಿ ಏನಿದೆ ಆಡಿಷನ್ ಕರೀತಾರೆ ಡೈರೆಕ್ಟರ್ಸ್ ಅಥವಾ ಟೀಮ್ ಏನಿದೆ ಅವ್ರನ್ನ ಕರೀತಾರೆ ಈ ಕಡೆ ಯಾರು ಆರ್ಟಿಸ್ಟ್ ಗಳು ಇರ್ತಾರೆ ಅವ್ರನ್ನ ಕರೀತಾರೆ ಆಡಿಷನ್ಸ್ ಮಾಡ್ತಾರೆ ಸೆಲೆಕ್ಟ್ ಆದರೆ ಓಕೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಸೊ ಆತರ ಆಡಿಷನ್ಸ್ ಕಂಡಕ್ಟ್ ಮಾಡೋರು ನೀಟಾಗಿ ಅವರು ವಾಲ್ ಅಲ್ಲಿ ಓಪನ್ ಆಗಿ ಹಾಕೊಂಡಿರ್ತಾರೆ ಪ್ಲೇಸಸ್ ಹಾಕೊಂಡಿರ್ತಾರೆ ನೀಟಾದ ಮಾಹಿತಿಗಳಿರುತ್ತೆ ಸೊ ಎಷ್ಟೋ ಜನ ಈ ತರ ಕೊಡ್ಸ್ತೀನಿ ಚಾನ್ಸ್ ಕೊಡ್ಸ್ತೀನಿ ಮಾಡೋ ಅವ್ರ ಅವ್ರ ಪ್ರಾಪರ್ ಒಂದು ಆಫೀಸ್ ಗಳು ಇಟ್ಟಿರಲ್ಲ ಅಥವಾ ಎಲ್ಲಾರ್ಗು ಕರೆದಿರಲ್ಲ ಆಡಿಷನ್ಗೆ ಒಬ್ಬೊಬ್ರು ಇಬ್ಬಿಬ್ರು ಯಾರಾದ್ರೂ ಕರೀತಾರ ರೀ ಹೇಳಿ ನೀವೇ ಹೊಸಬ್ರನ್ನೆಲ್ಲ ಅದಕ್ಕೆ ಅಂದ್ರೆ ಒಂದ್ ದೊಡ್ಡ ಟೀಮ್ ಇರುತ್ತೆ ಸುಮ್ನೆ ಕರೆದ್ಬಿಟ್ಟು ಸುಮ್ನೆ ಆಕ್ಟಿಂಗ್ ನೋಡೋಕೆ ಒಬ್ಬರುನೆಲ್ಲ ಕರೆಯಲ್ಲ ಒಂದಷ್ಟು ಜನ ಕರೀತಾರೆ ಓಕೆ ಫೈನ್ ಎಷ್ಟೋ ಜನ ಮಾಡಿದಿರಾ ಮೆಸೇಜಸ್ಸು ಸೊ ನೆಟ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಸ್ಲೋ ಆಗಿದೆ ಅನ್ಸುತ್ತೆ ಓಕೆ ಪ್ರವೀಣ್ ಅವರು ಸೂಪರ್ ಅಂತ ಹೇಳ್ತಾ ಇದ್ರೆ ನಾನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೀನ ಎಲ್ರಿಗೂ ಬಿಕಾಸ್ ಮಾತಾಡೋದೇನಾದ್ರೂ ಕಟ್ ಆಯಿತು ಅಂತ ಹೇಳಿದ್ರೆ ಇಷ್ಟೋತ್ತರ್ಗು ನಾನು ಕಷ್ಟಪಟ್ಟು ಮಾತಾಡಿದ್ದೀನಿ ಮಾತಾಡೋಕ್ ಕೂಡ ಸಾಧ್ಯ ಇಲ್ಲ ನನಗೆ ಬಿಕಾಸ್ ಆಫ್ ದಿಸ್ ಇಶ್ಯೂ ನಾನು ಬಂದಿದ್ದೀನಿ ಅಷ್ಟೇ ಲೈವ್ಗೆ ಇನ್ ಕೇಸ್ ನಾನೇನಾದ್ರೂ ನಿಮಗ್ ಕಾಣಿಸ್ಲಿಲ್ಲ ಅಥವಾ ನನ್ನ ಮಾತು ಬೇ ಬ್ರೇಕ್ ಆಗ್ತಿದ್ರೆ ವಾಯ್ಸ್ ದಯವಿಟ್ಟು ನನಗೆ ಹೇಳಿ ಇಲ್ಲ ನನಗೆ ಗೊತ್ತಾಗಲ್ಲ ಓಕೆ ಓಕೆ ದೇವದಾಸ್ ಅವರೇನೋ ಮೆಸೇಜ್ ಮಾಡಿದ್ದಾರೆ ಓಕೆ ದೇವದಾಸ್ ಅವರು ಹೇಗೇನು ಪಿಕ್ಚರ್ ಅಲ್ಲಿ ಮಾಡ್ರಿ ಅಂತ ಇದಾರೆ ಖಂಡಿತ ಒಂದು ಒಳ್ಳೆ ರೀತಿನಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ ಓಕೆ ಶಂಕರ್ ಅವರು ಎಸ್ ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ ಓಕೆ ಫೈನ್ ರಾಜು ಅವರು ಹಾಯ್ ಹೇಳ್ತಾ ಇದಾರೆ ರಮೇಶ್ ಅವರು ಎಸ್ ಅಂತ ಹೇಳ್ತಿದ್ದಾರೆ ಅರುಣ್ ಅವರು ಹಾಯ್ ಅಂತ ಹೇಳ್ತಾ ಇದಾರೆ ಎಲ್ರಿಗೂ ಹಾಯ್ ಓಕೆ ಈಗ ಏನು ಅಂತಂದ್ರೆ ಓಕೆ ಅಶೋಕ್ ಆರಾಧ್ಯ ಕೇರ್ ಎನಿ ಒನ್ ಮೇಡಮ್ ಬಿ ಹಾನೆಸ್ಟಿ ಅಂತ ಏನೋ ಹೇಳಿದ್ದಾರೆ ಶಾಲಿನಿ ಅವರು ಹಾಯ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಅಶೋಕ್ ಅವರೇ ಶಾಲಿನಿ ಅವರೇ ಹಲೋ ಏನು ಮಾಡ್ಕೊಂಡಿದ್ದೀರಾ ನೀವು ಓಕೆ ರಮೇಶ್ ಅವರು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಕೆಮ್ಮು ನೆಗಡಿ ಇದ್ದೇ ಇರುತ್ತೆ ಇಟ್ ಟೇಕ್ಸ್ ಟೈಮ್ ಅಲ್ಲ ಅಟ್ ಲೀಸ್ಟ್ ಒಂದು ಒನ್ ವೀಕ್ ಆದ್ರೂ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಲೇಬೇಕು ಈಗ ವಾತಾವರಣ ಬೇರೆ ಹಿಂಗಾಗಿ ಕೂತಿದೆ ಏನು ಮಾಡೋಕ್ಕಾಗಲ್ಲ ಓಕೆ ಅಚ್ಚು ಅವರು ಹಾಯ್ ಮಯ್ಯ ಅಂತಿದ್ದಾರೆ ರಾಜು ಅವರು ಲುಕಿಂಗ್ ಗುಡ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರು ಹಾಯ್ ಹೇಳ್ತಿದ್ದಾರೆ ಆನಂದ್ ಅವರು ಹಾಯ್ ಹೇಳ್ತಿದ್ದಾರೆ ಸಂತೋಷ್ ಅವರು ಡೂ ಗುಡ್ ಓನ್ಲಿ ಅಂತ ಹೇಳ್ತಾ ಖಂಡಿತ ಒಂದು ವಿಚಾರ ಹೇಳಕ್ಕೆ ಇಷ್ಟ ಪಡ್ತೀನಿ ನಾನೇನಾದರೂ ಬೇರೆ ರೀತಿನಲ್ಲಿ ಹೋಗ್ಬೇಕಾಗಿದ್ದರೆ ನನಗೆ ಇಷ್ಟು ವರ್ಷಗಳು ನಾನು ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ನಾನು ಯಾವಾಗಲೂ ಹೋಗ್ತಾ ಇದ್ದೆ ಇದೆ ದಾರಿಲಿ ಹೋಗ್ಬೇಕಂತಿದ್ರೆ ಇವತ್ತವರೆಗೂ ನಾನು ಸೀರಿಯಲ್ ಅದು ಇದು ಮಾಡ್ಕೊಂಡೀನಿ ಅಂದ್ರೆ ಬಿಕಾಸ್ ಆಫ್ ದಟ್ ರೀಸನ್ ಒಂದಿ ಆದ್ರೆ ಹಂಗನ್ಬಿಟ್ಟು ಇಡೀ ಇಂಡಸ್ಟ್ರಿನೇ ಕೆಟ್ಟದು ಅಂತ ನಾನು ಹೇಳಲಾರೆ ಇಲ್ಲೂ ಒಳ್ಳೆಯವರೆಲ್ಲರೂ ಇದ್ದಾರೆ ತುಂಬಾ ಜನ ನನಗೂ ತುಂಬಾ ಜನ ಒಳ್ಳೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ತುಂಬ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದಾರೆ ಎಲ್ಲರೂ ಅಂಥವ್ರು ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಜನ ಇರ್ತಾರೆ ಅದಕ್ಕೆ ನೀವು ಯಾರನ್ನ ಮೀಟ್ ಮಾಡ್ತೀರಾ ಅವ್ರ ಬಗ್ಗೆ ತಿಳ್ಕೊಂಡು ಚೆನ್ನಾಗಿ ಆಮೇಲೆ ನೀವು ಹೋಗಿ ಅಂತ ನಾನು ಅದಕ್ಕೆ ಹೇಳೋದು ಓಕೆ ರಾಜ್ ಅವರು ಹಾಯ್ ಹೇಳ್ತಿದ್ದಾರೆ ಓಕೆ ಲತಾ ಟೇಕ್ ಕೇರ್ ಡಿಯರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲತಾ ಅವ್ರೆ ರಾಜ್ ಅವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ನಮಸ್ತೆ ರಾಜ್ ಅವ್ರೆ ಹೇಗಿದ್ದೀರಾ ಓಕೆ ಅಶ್ವಿನವರು ಲವ್ ಯು ಅಂತಿದ್ದಾರೆ ಐ ಲವ್ ಯು ಟು ಅಶ್ವಿನಿ ಅವರೇ ನನ್ನ ಒಂದು ಮಾತಿನ ಇಷ್ಟೊತ್ತರು ಕೇಳಿಸ್ಕೊತಾ ಇದ್ದೀರಾ ಎಲ್ಲರೂ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದೇನು ಅಂತಂದರೆ ಯಾರೇ ಆಗಿರ್ಬೋದು ರೀ ಯಾವುದೇ ಫೀಲ್ಡ್ ಆಗಿರ್ಬೋದು ಸ್ಟ್ರಗಲ್ ಇಲ್ಲದೆ ಕಷ್ಟ ಇಲ್ಲದೆ ನಾವು ಯಾವುದೇ ರೀತಿ ಅಚೀವ್ ಮಾಡೋಕೆ ಆಗೋದಿಲ್ಲ ಕಷ್ಟ ಇದ್ದೇ ಇರುತ್ತೆ ಎಲ್ಲ ಫೀಲ್ಡಲ್ಲೂ ಇಂಥ ಅನ್ಯಾಯಗಳಿದ್ದೇ ಇರುತ್ತೆ ಬರೀ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ಬೇರೆ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ಯಾವುದೇ ಒಂದು ಸಾಫ್ಟ್ವೇರ್ ಕಂಪ್ನಿಗಳಾಗಿರ್ಬೋದು ಅಥವಾ ಇನ್ಯಾವುದೋ ಕಂಪ್ನಿಗಳಾಗಿರ್ಬೋದು ಎಲ್ಲ ಕಡೆ ಇದ್ದೇ ಇರುತ್ತೆ ಓಕೆ ರಮೇಶ್ವರ್ ಇಫ್ ಯು ನಾಟ್ ಫೀಲಿಂಗ್ ವೆಲ್ ವಿ ರಿಯಲಿ ಮಿಸ್ ಇನ್ ಎಫ್ ಬಿ ಲೈವ್ ಅಂತ ಹೇಳ್ತಾ ಇದ್ದಾರೆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ನನ್ನ ಬಗ್ಗೆ ನೀವು ಕನ್ಸರ್ನ್ ಇಟ್ಕೊಂಡಿರೋದಕ್ಕೆ ಗೆಟ್ ವೆಲ್ ಸೂನ್ ಅಂತಲೂ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಜಂತ ಅವರು ಹವಾರ್ ಯು ಅಂತ ಹೇಳ್ತಾ ಇದ್ದಾರೆ ನಾನು ಚೆನ್ನಾಗಿದ್ದೀನಿ ಅಜಂತ ಅವರೇ ನೀವು ಹೇಗಿದ್ದೀರಾ ರೋಷನ್ ಅವರು ಏನಾಯಿತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ರಾಕೇಶ್ ಅವರು ಲುಕ್ಕಿಂಗ್ ಸೋ ನೈಸ್ ಅಂತಿದ್ದಾರೆ ರೋಷನ್ ಅವರೇ ಏನಿಲ್ಲ ಈಗ ಒಬ್ಬ ಯಾವನೋ ತುಂಬ ಒಂದು ಹುಡುಗಿಗೆ ತೊಂದರೆ ಕೊಟ್ಟಿದ್ದಾನೆ ಅದನ್ನ ಸಾಮಾನ್ಯ ಕನ್ನಡಿಗ ಅನ್ನೋ ಪೇಜಲ್ಲಿ ಅವರು ಹಾಕಿದ್ದಾರೆ ಎಲ್ಲರೂ ಎಚ್ಚೆತ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಸೊ ಅವನು ಇದೇ ತರ ಎಷ್ಟೋ ಜನ ಹುಡುಗಿರಿಗೆ ಟ್ರಬಲ್ ಮಾಡಿದ್ದಾನೆ ಅವನ ಬಗ್ಗೆ ಮಾತಾಡ್ತಾ ಇದ್ದೆ ಶಂಕರ್ ಅವರು ಮೇಡಮ್ ಐ ಥಿಂಕ್ ಯುವರ್ ಹೆಲ್ತ್ ಇಸ್ ನಾಟ್ ಗುಡ್ ಅಂತ ಹೇಳ್ತಾ ಇದ್ದಾರೆ ಎಸ್ ಎಕ್ಸಾಕ್ಟ್ಲಿ ನನ್ನ ಹೆಲ್ತ್ ಸರಿ ಇಲ್ಲ ಅಂದ್ರೆ ಹುಷಾರಾಗಿದ್ದೀನಿ ರೀ ಹಂಗೆ ಹೇಳ್ಬಿಟ್ರೆ ನನ್ಗೆ ಭಯ ಆಗುತ್ತೆ ಸ್ವಲ್ಪ ಈಗ ಎಚ್ಚೆತ್ಕೊಂಡಿನಿ ಓಕೆ ಫೈನ್ ಎಲ್ಲರತ್ರ ಮಾತಾಡಿದ್ದೀನಿ ಎಲ್ಲರೂ ನಾನು ಹುಷಾರಿಲ್ಲ ಅಂದಾಗ ತುಂಬಾ ಮೆಸೇಜಸ್ ಎಲ್ಲ ಕಳಿಸಿ ಟೇಕ್ ಕೇರ್ ಅಂತೆಲ್ಲ ಹೇಳಿದ್ದೀರಾ ಸೊ ಎಲ್ಲರಿಗು ತುಂಬಾ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನಾನು ಹೇಳಿದ್ದನ್ನ ದಯವಿಟ್ಟು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಲೈಫಲ್ಲಿ ಬೇಡಿ ಇರೋದು ಒಂದೇ ಲೈಫ್ ಎಲ್ರಿಗೂ ಅಲ್ವಾ ಸೊ ನಮ್ಮ ಲೈಫಲ್ಲಿ ನಮ್ಮ ಮನಸ್ಸಾಕ್ಷಿಗೆ ನಾವು ಏನಂತಾರೆ ಜಜ್ಮೆಂಟ್ ಕೊಡಬೇಕು ಅಂತಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಸೊ ಹಾಗಾಗಿ ದಯವಿಟ್ಟು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಯೋಚನೆ ಮಾಡಿ ಇಲ್ಲಿ ತುಂಬ ಜನ ಇದ್ದಾರೆ ಕೆಟ್ಟವರು ಹಾಗೇ ಇದ್ದಾರೆ ಸೊ ಫಿಲ್ಟರ್ ಮಾಡಿ ಅವರ ಜೊತೆ ವರ್ಕ್ ಮಾಡಿ ಅಷ್ಟೇ ಇನ್ನೇನೂ ಇಲ್ಲ ಹಾಗೆ ಹುಡುಗಿರಾದ್ರೆ ಎಸ್ಪೆಷಲಿ ಒಬ್ಬೊಬ್ಬರೇ ಯಾವುದೇ ಕಾರಣಕ್ಕೂ ಯಾವುದೇ ಆಡಿಷನ್ಸ್ಗೆ ಹೋಗಬೇಡಿ ನಿಮ್ಮ ಪೇರೆಂಟ್ಸ್ ಯಾರನ್ನಾದ್ರೂ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಿಂತ ಬೆಟರ್ ಪೇರೆಂಟ್ಸ್ ಯಾರನ್ನಾದರೂ ಕರ್ಕೊಂಡು ಹೋಗಿ ಜೊತೆಲಿ ಯಾರಾದರೂ ಇರಲಿ ಸೊ ದಟ್ ಸ್ವಲ್ಪ ಸೆಕ್ಯೂರ್ ಅಂದ್ರೆ ಸೆಕ್ಯೂರಿಟಿ ಇರುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂಡ್ ಸಂತೋಷ್ ಅವ್ರು ಗಾಡ್ ಇಸ್ ಆಲ್ವೇಸ್ ಬಿಹೈಂಡ್ ಹಾನೆಸ್ಟ್ ಅಂತಿದ್ದಾರೆ ಕರೆಕ್ಟ್ ನೀವ್ ಹೇಳೋದ್ ಕರೆಕ್ಟ್ ಸಂತೋಷ್ ಅವ್ರೆ ನಿಜವಾಗ್ಲು ದೇವ್ರು ಹೇಳ್ತಾರಲ್ಲ ದೊಡ್ಡವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಬೇಗ ಕೊಟ್ಬಿಡ್ತಾನಂತೆ ದೇವ್ರು ಲಾಸ್ಟ್ ಅಲ್ಲಿ ಕೈ ಹಿಡಿತಾನಂತೆ ಕೆಟ್ಟವ್ರಿಗೆ ಹಂಗಲ್ಲ ತುಂಬಾ ಸುಖ ಕೊಡ್ತಾ ಇರ್ತಾನೆ ತುಂಬಾ ಒಳ್ಳೇದ್ ಮಾಡ್ತಿರ್ತಾನಂತೆ ಲಾಸ್ಟ್ ಅಲ್ಲಿ ಕೈ ಬಿಟ್ಬಿಡ್ತಾನಂತೆ ಯಾರಿಗೆ ಆದ್ರೂ ಅಷ್ಟೇ ಕಷ್ಟಪಟ್ಟು ಮೇಲ್ ಬರಬೇಕು ಅನ್ನೋ ಆಸೆ ಇರೋರಿಗೆ ಅಥವಾ ಪ್ರಯತ್ನ ಪಡ್ತಿರೋರಿಗೆ ಖಂಡಿತ ಮುಂದೆ ಸಕ್ಸಸ್ ಕಾದೇ ಇದೆ ಅದಕ್ಕೆ ಸರಿಯಾದ ಪ್ರಯತ್ನ ಬೇಕು ಸರಿಯಾದ ದಾರಿ ಬೇಕು ಸರಿಯಾದ ಜನ ಬೇಕು ಅಷ್ಟೇ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ನನ್ನ ಡಿಸ್ಕಷನಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕಾಗಿ ತುಂಬ ತುಂಬ ಥ್ಯಾಂಕ್ಸ್ ನನಗೂ ಜಾಸ್ತಿ ಹೊತ್ತು ಮಾತಾಡೋದಕ್ಕಾಗಲ್ಲ ಬಿಕಾಸ್ ಕೆಮ್ಮಿದೆ ಹಾಗಾಗಿ ನಾನು ಹೇಳಿದ್ದೀನಲ್ಲ ಇಂಥ ಪರ್ಸನ್ ವಿಚಾರವಾಗಿ ಸ್ವಲ್ಪ ಯೋಚನೆ ಮಾಡಿ ದಿಢೀರ್ ಅಂತ ಅಂದ್ಬಿಟ್ಟು ಹೋಗ್ಬಿಡ್ಬೇಡಿ ಸೋ ಆಮೇಲೆ ಏನಿಲ್ಲ ಡಿಸಪಾಯಿಂಟ್ಮೆಂಟ್ ಸಿಗುತ್ತೆ ಅಷ್ಟೇ ಆ ಡಿಸಪಾಯಿಂಟ್ಮೆಂಟ್ ಯಾಕೆ ಯಾವುದೋ ಚಿಲ್ಲರೆ ವ್ಯಕ್ತಿಗಳಿಗೋಸ್ಕರ ನಮ್ಮ ವ್ಯಾಲ್ಯೂಯಬಲ್ ಟೈಮ್ ನಾವು ಯಾಕೆ ವೇಸ್ಟ್ ಮಾಡಬೇಕಲ್ವಾ ಸೊ ಅದೇ ಟೈಮ್ ಇದ್ರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬಹುದು ಸೊ ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ಹೆಜ್ಜೆ ಇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಲವ್ ಯು ಆಲ್ ಇನ್ನೊಂದು ಸತಿ ಫ್ರೀ ಆದಾಗ ನಾನು ಫೇಸ್ಬುಕ್ ಲೈವ್ ಅಲ್ಲಿ ಬರ್ತೀನಿ ನಿಮ್ಮೆಲ್ಲರೊಟ್ಟಿಗೆ ಮಾತಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೊಂದು ವಿಚಾರ ತುಂಬ ಆ ಕಡೆ ಏನಂತಾರೆ ಕ್ಲೈಮೇಟ್ ತುಂಬ ವೇರಿ ಇದೆ ಈಗ ಬಿಸಿಲು ಬರುತ್ತೆ ಈಗ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಕ್ಲೈಮೇಟ್ ಇದ್ದಾಗ ದಯವಿಟ್ಟು ಆಚೆ ಹೋಗಬೇಕಾದ್ರೆ ನೀವೇ ಮನೆಯಿಂದ ಕುದಿಸಿ ಆರಿಸಿರುವಂತಹ ನೀರನ್ನ ಕ್ಯಾರಿ ಮಾಡಿ ಹಾಗೆ ಇನ್ನೊಂದೇನಪ್ಪ ವಿಚಾರ ಅಂದ್ರೆ ಸಿಕ್ಕ ಸಿಕ್ಕ ಕಡೆ ಏನೇನೋ ತಿನ್ಬೇಡಿ ಈಗ ಡೆಂಗ್ಯೂ ಮಲೇರಿಯಾ ಏನೇನೋ ಸ್ಟಾರ್ಟ್ ಆಗ್ತಾ ಇದೆ ಆದಷ್ಟು ಒಡೋಮಸ್ ಅಥವಾ ವಾಟ್ ಎವರ್ ಇಟ್ ಇಸ್ ಬೇಬಿ ನೆಣ್ಣೆ ಅಂತಾರಲ್ಲ ಬೇಬಿ ನೆಣ್ಣೆನು ಇಟ್ ಇಸ್ ವೆರಿ ಗುಡ್ ಅದನ್ನ ಅಪ್ಲೈ ಮಾಡಿಕೊಂಡು ಹೋಗಿ ಮನೆಯಿಂದನೇ ನೀರ್ನ ಕ್ಯಾರಿ ಮಾಡಿ ಆಚೆ ಎಲ್ಲೂ ಏನು ತಿನ್ನೋಕೆ ಕುಡಿಯೋಕೆ ಆದಷ್ಟು ಹೋಗ್ಬೇಡಿ ಸ್ವಲ್ಪ ಅವಾಯ್ಡ್ ಮಾಡಿ ಓಕೆನಾ ಓಕೆ ಎಲ್ರಿಗೂ ತುಂಬಾ ತುಂಬ ಥ್ಯಾಂಕ್ಸ್ ಒನ್ಸ್ ಅಗೇನ್ ಬಾಯ್ ಬಾಯ್